ಸರ್, ಶ್ರೀನಿವಾಸ್ ಸರ್ ಒಳಗಡೆ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಯಾಕೋ ಬರಲೇ ಇಲ್ಲ. ಸರ್, ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಏನಾದರೂ ಬಂಪರ್ ಆಫರ್ ತಂದಿರಬೇಕು ಅನಿಸುತ್ತೆ. ಸರ್, ಬಂಪರ್ ಆಫರ್ ಅಂದರೆ ಇನ್ನೇನಿರುತ್ತೆ? ಇಂಕ್ರಿಮೆಂಟು ಇಲ್ಲ ಅಂದರೆ ಪ್ರಮೋಷನ್ ಇರಬೇಕನ್ಸುತ್ತೆ. ನೋಡಿ ಸರ್, ನಿಮ್ದು ಯಾವಾಗ ಪ್ರಮೋಷನ್ನು? ನನ್ನ ಬಿಡಿ ಸರ್, ಅಲ್ಲಿ ನೋಡಿ ಶ್ರೀನಿವಾಸ್ ಸರ್ ಬಂದರು. ಏನು ಸರ್, ನೀವು ನಿನ್ನೆ ಬಂದಿಲ್ಲ ಅಂತ ಮ್ಯಾನೇಜರ್ ಸರ್ ತುಂಬ ಕೇಳ್ತಾ ಇದ್ರು. ಇಷ್ಟೊತ್ತಾದರೂ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ರಲ್ಲ, ಏನು ಸರ್ ಸಮಾಚಾರ? ಸರ್, ಇನ್ನೇನಿರುತ್ತೆ, ಪ್ರಮೋಷನ್ ಆಗಿರಬೇಕು. ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಪ್ರಮೋಷನ್ ಅಂತ ಹೇಳ್ತಿದ್ರಲ್ರಿ. ಏನು ಹೇಳ್ತಾ ಇದ್ದೀರಾ ಸರ್? ರಿಟೈರ್ಮೆಂಟಾ? ಯಾರು ಹೇಳಿದ್ದು ನಿಮಗೆ ವಯಸ್ಸಾಯಿತು ಅಂತ? ನೀವಿನ್ನೂ ಹೆಂಗೆ ಎನರ್ಜೆಟಿಕ್ ಸರ್ ಅಲ್ವಾ? ಮತ್ತೆ ಎಲ್ಲರೂ ಬರೋಕ್ಕಿಂತ ಮುಂಚೆ ಬೇಗ ಆಫೀಸಿಗೆ ಬರ್ತೀರಾ, ಎಲ್ಲರೂ ಮಾಡೋಕ್ಕಿಂತ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀರಾ ಸರ್ ನೀವು? ಅಷ್ಟೇ ಯಾಕೆ, ಇಲ್ಲಿ ಬಂದು ಹೋಗಿರೋ ಕಸ್ಟಮರ್ ಎಲ್ಲ ನಿಮ್ಮ ಹತ್ರ ಒಂದ್ಸಲ ಮಾತಾಡದೆ ಹೋದರೆ ಹಾಗೆ ಹೋಗಲ್ಲ ಅನ್ಸುತ್ತೆ. ನಮಸ್ತೆ ಶ್ರೀನಿವಾಸ್ ಸರ್. ನೆಕ್ಸ್ಟ್ ಮಂತು ರಿಟೈರ್ಮೆಂಟ್ ಅಂತೆ ಸರ್. ಹಾಗಾದರೆ ನೆಕ್ಸ್ಟ್ ಮಂತಿಂದ ನೀವು ನಮ್ಮ ಜೊತೆ ಕೆಲಸ ಮಾಡಲ್ವಾ? ರೀ ಸುಮ್ಮನೆ ರೀ, ರಿಟೈರ್ಮೆಂಟ್ ಅಂದರೆ ಯಾಕೆ ರೀ ಬೇಜಾರಾಗಬೇಕು? ಜೀವನದಲ್ಲಿ ಜೀವಿಸೋಕ್ಕೆ ಎರಡು ಅವಕಾಶ ಸಿಗೋದು, ಒಂದು ಬುದ್ಧಿ ಬಂದಮೇಲೆ, ಒಂದು ರಿಟೈರ್ಮೆಂಟ್ ಆದಮೇಲೆ. ಎಂಜಾಯ್ ಮಾಡ್ತಾರೆ ಬಿಡ್ರಿ, ಯಾಕೆ ಇಷ್ಟು ಇದನ್ನೆಲ್ಲ ಮಾಡ್ತೀರಾ? ಸುರೇಶ್ ಸರ್, PF GF ಬರುತ್ತೆ, ಮಜಾ ಮಾಡ್ತಾ ಬಿಡಿ ಸರ್. ಮನುಷ್ಯನಿಗೆ ಸಂತೋಷನೇ ಇಲ್ಲ ಅಂದಮೇಲೆ ಈ PF GF ತೊಗೊಂಡು ಏನ್ರಿ ಮಾಡ್ತೀರಾ? ನಾಲ್ಕು ಗೋಡೆಗಳ ಮಧ್ಯೆ ಬದುಕೋದ್ಕಿಂತ ನಿಮ್ಮಂಥ ನಾಲ್ಕು ಜನಗಳ ಜೊತೆ ಬದುಕೋದು, ಅವಾಗ ಸಿಗೋ ಸಂತೋಷನೇ ಬೇರೆ. ಸರ್, ಯಾಕೆ ಸರ್ ಟೆನ್ಷನ್ ಮಾಡ್ಕೊತೀರಾ? ಇನ್ನೂ ಒಂದು ಮಂತ್ ಟೈಮ್ ಇದೆ, ಎಂಜಾಯ್ ಮಾಡ್ಕೊತ ನಮ್ಮ ಜೊತೆ ಆರಾಮಾಗಿರಿ ಸರ್. ಸರ್, ನಿಮಗೆ ಒಬ್ಬನೇ ಮಗ ಅಲ್ವ ಇರೋದು? ಚೆನ್ನಾಗಿ ಓದಿಸಿದ್ದೀರಾ, ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ ಬಿಡಿ. ಯಾಕೆ ಯೋಚನೆ ಮಾಡ್ತೀರಾ? ಅಪ್ಪ ಅನ್ಸ್ಕೊಂಡವನಿಗೆ ಇನ್ನೇನಿದೆ ಹೇಳಿ? ನಮ್ಮ ಕರ್ತವ್ಯನ ನಾವು ಮಾಡಿರ್ತೀವಿ, ಕಾಲ ಹೇಗೆ ಬರುತ್ತೋ ಹಾಗೆ. ಹಾಂ, ಒಂದು ಮಾತಂತೂ ನಿಜ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಬಹಳ ದೊಡ್ಡದು. ಹಲೋ, ಏ ಹಲೋ, ಹೇಳೋ ಮಚ್ಚ. ಹಲೋ ವರ್ಣ್ಯ, ಎಲ್ಲಿದ್ದೀಲಿ? ಏ, ನಿಮ್ಮ ಹುಡುಗಿ ಬರ್ತಡೇಕ ಎಲ್ಲ ಅರೇಂಜ್ ಮಾಡಂದೆಲ್ಲ ಎಲ್ಲ ಅರೇಂಜ್ ಮಾಡೇನಿ, ನೀವು ಹೋಗಿ ಬರ್ತಡೇ ಮಾಡ್ಕ್ಯಾರಪ್ಪ. ರೆಡಿ ಆಗಿದೆಯಾ? ಎಲ್ಲ ಪಕ್ಕತನೇ ಮನೆ ದೋಸ್ತ. ಇನ್ನೊಂದು ಪಾ, ನಿಮ್ಮ ಹುಡುಗಿದ ಫ್ರೆಂಡ್ ಯಾರನ್ನಾರು ಕರ್ಕೊಂಬಲ್ಲಿ, ನಾನು ಸೆಟ್ ಮಾಡ್ಕೊಂತೀನಿ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ಪ. ಮತ್ತೆ ನಾನು ಲಂಡನ್ನಾಗ ಅದ, ಲಂಡನ್ನಾಗ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ ಬಾಯ್ ಪಾ ಬಾಯ್. ಓಕೆ ಮಚ್ಚ, ಬಾಯ್. ಅಪ್ಪ, ಏನು ಕಾಡಿಸ್ತಾನೆ? ಹೌದು, ವರ್ಷ ಏನು ಮಾಡ್ತೀಯಾಳೆ? ಹಲೋ ಬೊಬ್ಬು, ರೆಡಿನಾ? ನೀನು ಎಲ್ಲಿದ್ದೀಯ ಇವಾಗ? ಆನ್ ದ ವೇ, ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಿದ್ದೀನಿ. ನೆನಪಿದೆ ಅಲ್ವಾ ರಾತ್ರಿ ನಾನು ಏನು ಹೇಳಿದ್ದೆ ಅಂತ? ಟೆಂಪಲ್ ಹೋಗಬೇಕು ಅಂತ ಹೇಳಿದೆ ತಾನೇ? ಹ್ಞೂ, ನೆನಪಿದೆ ಬೊಬ್ಬು. ಇನ್ 2 ಮಿನಿಟ್ಸ್ ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಇರ್ತೀನಿ. ಸರಿ, ಓಕೆ, ಲವ್ ಯು, ಬಾಯ್.
ಹಲೋ ಬಬ್ಬು, ಅಪಾರ್ಟ್ಮೆಂಟ್ ಆಚೆ ಕಡೆ ವೇಟ್ ಮಾಡ್ತೀನಿ. ಓಕೆ ಓಕೆ ಬಾ. ಸರಿ ಓಕೆ. Wish you a many more happy returns of the day. I love you. Thank you so much. Babbu, ivattu tumba chana kanisidya kade. ಬೇಬಿ, ಇವತ್ತೇನು ಸ್ಪೆಷಲ್ ಗೊತ್ತಾ? ಹ್ಞೂ ಗೊತ್ತಲ್ಲ, ಇವತ್ತು ನಿನ್ನ ಬರ್ಡೇ, ವಿಶ್ ಕೂಡ ಮಾಡಿದ್ನಲ್ಲ, ಇನ್ನೇನು ಸ್ಪೆಷಲ್ ಇರುತ್ತೆ? ಅಷ್ಟು ನೆನಪಿಲ್ವಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಏನು ಅಂತ. ಇವತ್ತು ನೀವು ಹುಟ್ಟಿದ್ದೊಂದು ದೊಡ್ಡ ವಿಶೇಷ ಇರುತ್ತೆ, ಇನ್ನೇನಿರುತ್ತೆ? ವರುಣ್ ಸುಬ್ಬ, ಇವತ್ತು ನಮ್ಮ ಇಬ್ಬರು ಲವ್ ಆ್ಯನಿವರ್ಸರಿ, ಸೆಕೆಂಡ್ ಇಯರ್ ಲವ್ ಆ್ಯನಿವರ್ಸರಿ. ಅಷ್ಟು ನೆನಪಿಲ್ಲಲ್ಲ ನಿಮಗೆ? ಹಾಂ. ಅಲ್ಲ, ನಿನ್ ಕೆಲ್ಸದಲ್ಲಿ ನೋಡು ಎಷ್ಟು ಬ್ಯುಸಿ ಆಗಿದ್ಯಾ ಅಂತ. ಕೆಲ್ಸ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಅಟ್ಲೀಸ್ಟ್ ಹೋಗ್ಲಿ ಫ್ರೆಂಡ್ಸ್ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಓ ಹೌದಲ್ಲ, ಸಾರಿ ಬಬ್ಬು. ಬಬ್ಬು ಸಾರಿ ಕಣೆ, ಮರ್ತೋಯ್ತು. ಸಾರಿ ಸಾರಿ, ಪ್ಲೀಸ್ ಸಾರಿ ಕಣೆ. ಹ್ಞೂ, ಅದೇ ಮತ್ತೆ ಎಲ್ಲೆನ್ಪಿರುತ್ತೆ ಸಾಹೇಬ್ರಿಗೆ, ಅವ್ರಿಗೆ ಅವ್ರ ಗೌರ್ಮೆಂಟ್ ಕೆಲ್ಸನೇ ತುಂಬ ಇಂಪಾರ್ಟೆಂಟ್ ಅಲ್ವಾ? ನನ್ನ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಅಟ್ಲೀಸ್ಟ್ ನನ್ನ ಇದನ್ನತ್ತನಾದ್ರೂ ನೆನಪಿದೆ ಅಲ್ಲ, ಅದು ಸಾಕು ಬಿಡು. ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ ತಾನೆ, ಸಾರಿ ಸಾರಿ ನಮಗೋಸ್ಕರ ತಾನೆ. ಇನ್ನೆರಡು ವರ್ಷ ನಿನ್ನನ್ನು ರಾಣಿ ಥರ ಸಾಕ್ತೀನಿ. ನಿಮ್ಮಪ್ಪಂಗೂ ಅದೇ ಬೇಕಾಗಿರೋದಲ್ವಾ? ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು, ಅದಕ್ಕಾದರೂ ಸ್ವಲ್ಪ ಟೈಮ್ ಬೇಕಲ್ವಾ? ವೆಯ್ಟ್ ಮಾಡು. ಹ್ಞೂ ಸರಿ, ಅದು ಬಿಡು. ನನ್ನ ನಿನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಕರ್ಕೊಂಡು ಹೋಗು ಪ್ಲೀಸ್. ಅಂಕಲ್ ಅಣ್ಣನೂ ಪರಿಚಯ ಮಾಡಿಸು ಪ್ಲೀಸ್ 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 ಪ್ಲೀಸ್. ಬಬ್ಬು ಬೇಡ ಕಣೆ, ನೀನು ನಮ್ಮ ಮನೆಗೆ ಬರ್ತಿದ್ದೆ ಅಂತಂದರೆ ಕಾಮನ್ ಮಿಲ್ಲು ಸೇತುವೆ ಆಗಿರಬೇಕು. ಆ ಟೈಮ್ ಬರಲಿ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಒಂದು ನಿಮಿಷ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಾಂ ಸರಿ ಹೋಗು. ಹಲೋ. ಹಾಂ ಅಪ್ಪ ಹೇಳಿ. ಪುಟ್ಟ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪುಟ್ಟ, ಟಿಫನ್ ಆಯ್ತಾ? ಏನ್ ಮಾಡ್ತಾ ಇದೀಯಾ? ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾ ಇನ್ನೂ ತಿಂಡಿ ತಿಂದಿಲ್ಲ, ಇಲ್ಲೇ ದೇವಸ್ಥಾನಕ್ ಬಂದಿದ್ದೆ. ಹೌದಾ? ಸರಿ ಮಗಳೇ, ಹುಷಾರು, ಟೈಮ್ ಸರಿ ಊಟ ತಿಂಡಿ ಮಾಡು ಆಯ್ತಾ? ಹ್ಞೂ ಸರಿ ಅಪ್ಪ, ಆಯ್ತು ಬಾ. ನಾ ಬೇಡ ಅಂದ್ರು ಯಾವ್ದು ಕೋರ್ಸ್ ಮಾಡ್ತೀಯಾ ಅಂತ ಆಟೋ ಮಾಡ್ಕೊಂಡು ಹೋಗಿದೀಯಾ, ಜಾಬ್ ಬೇರೆ ಮಾಡ್ಬೇಕಂತೀಯ. ನೀನ್ ದುಡ್ಡು ತಂದ್ಕೊಡ ಅಂತ ಏನಿದೆ, ಸುಮ್ನೆ ಬಂದ್ಬಿಡು ಊರಿಗೆ, ಅಲ್ಲಿದ್ದೇನ್ ಮಾಡ್ತೀಯ? ಹಾ ಹಾ ಸರಿ ಸರಿ ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಯಾಕೆ ಇಷ್ಟು ಲೇಟು? ಅಪ್ಪ ಜೊತೆ ಮಾತಾಡ್ತಿದ್ದೆ. ಓ ಅಪ್ಪನಾ, ತಗೋ ಇದು ಇವತ್ತು ನನ್ನ ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೇಜಾನ್ ಗಿಫ್ಟ್ ಬರ್ತಾರ ಇದೆ. ಈ ಡ್ರೆಸ್ ಹಾಕ್ಕೊಂಡು ಸಂಜೆ ಕಾಯ್ತಿರೋ, ಬಂದು ಪಿಕ್ ಮಾಡ್ತೀನಿ. ಥ್ಯಾಂಕ್ ಯು, ಐ ಲವ್ ಯು. Thank you.
ಸೂರ್ಯ, ಮುಂದೆ ಹೇಗೋ ನಮ್ಮ ಜೀವನ. ಇಷ್ಟು ದಿನ ಹೇಗೋ ಆರಾಮಾಗಿದ್ವಿ, ಇಷ್ಟು ದಿನ ನಮ್ಮ ನೋಡ್ಕೊಳಕ್ಕಂತಲೇ ಯಾರೋ ಇದ್ರು. ಇನ್ಮೇಲೆ ಹೇಗೋ ನಮ್ಮ ಜೀವನ, ಹೇಗಿರ್ತೀವೋ ಇಲ್ಲಿ ನಾವು. ಯಾಕೋಷ್ಟು ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಬಾ, ಹುಟ್ಟಿಸಿದ್ದೆ ಅವರು ಉಲ್ಮೇಯಿಸ್ದೇ ಇರ್ತಾನ? ಇವಾಗಿಂದ ನಮ್ಮ ಜೀವನ ಶುರು ಆಗ್ತಿರೋದು. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ಬೆಳೆದಿದ್ದೀವಿ ತಾನೆ, ಜೀವನ ಮಾಡಿದ್ದೀವಿ ತಾನೆ. ಹಾಗೆ ಹೇಗೋ ಎಲ್ಲೋ ಏನೋ ಇರುತ್ತೆ ಬಿಡು. ಇರೋ 200 ರೂಪಾಯಿದಲ್ಲಿ ಹೇಗೋ ಹೋಗೋದು. ಆಶ್ರಮ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನೋಡು, ಫಸ್ಟ್ ನಮ್ಗೆ ಇವಾಗ ಇರೋಕ್ಕೊಂದು ಜಾಗ, ಊಟಕ್ಕೊಂದು ದಾರಿ ಆಗಬೇಕು. ಅದಕ್ಕೆ ಅಣ್ಣ ಹೇಳಿದ್ದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಸಿಗುತ್ತೆ ಅಂತ. ಅಲ್ಲಿಂದನೇ ಈ ಜೀವನ ಶುರು ಆಗಲಿ ಬಿಡು. ಸರಿ, ಬಾಯ್ ಇವಾಗ. ಮಹೇಶ್ ಅಣ್ಣನ್ ಪೆಟ್ರೋಲ್ ಬಂಕ್. ಎಲ್ಲಿಗೆ ಬಂಕ್ ಮಹೇಶ್ ಅಣ್ಣ? ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕ್ ಎಲ್ಲಿ? ಅದೇ ಅಣ್ಣ, ಮಹೇಶ್ ಅಣ್ಣ. ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕ್ ಅಣ್ಣ? ಓ, ಊರಾಚೆ ಇದೆಲ್ಲ ಅದ? ಹ್ಞೂ ಅಣ್ಣ, ಅದೇ ಊರಾಚೆ ಅಂದಿದ್ರಲ್ಲ, ಊರಾಚೆನೇ ಇರೋದಣ್ಣ. ಬನ್ನಿ ಕುತ್ಕೊಳ್ಳಿ. ಹತ್ತು. ದುಡ್ಡು ದುಡ್ಡು ಕೊಡ್ರಪ್ಪ, ಆಟೋ ಬಾಡಿಗೆದು. ಬಾಡಿಗೆ ಅಂದ್ರೆ? ಅಲ್ಲಿಂದ ಕರ್ಕೊಂಡು ಬಂದಲ್ಲ ಅಣ್ಣ, ಊರಿಗೆ ಹೊಸಬ್ರು. ಮತ್ತೆ ಇಲ್ಲಿ ಎದಕ್ಕೆ ಬಂದಿರಿ? ಕಾಸಿಲ್ಲ ಅಣ್ಣ, ಇವಾಗ ಊರಿಗೆ ಬಂದವ್ರು. ನಾವು ಕೊಡ್ರಪ್ಪ, ಸಾಕು ಅಣ್ಣ, ಇವಾಗ ಕೆಲ್ಸಕ್ಕೆ ಅಣ್ಣ. ಪ್ಲೀಸ್ ಅಣ್ಣ, ಇನ್ನೂ ಕೊಡಪ್ಪ ತಗೊಂಡು. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಣ್ಣ. ದುಡ್ಡಿಲ್ಲ ಅಂದ್ರೆ ಎದಕ್ಕೆ ಬರ್ತೀಯ ಅಣ್ಣ? ಗೊತ್ತಿರ್ಲಿಲ್ಲ ಅಣ್ಣ ಅಷ್ಟೊಂದು ದುಡ್ಡು ಆಗುತ್ತೆ ಅಂತ. 50 ರೂಪಾಯಿಗೆ ಏನ್ ಬರ್ತೈತೆ ಅಣ್ಣ? ದಯವಿಟ್ಟು ಅಣ್ಣ, ಏ ದುಡ್ಡು ಕೊಡಪ್ಪ, ಸಾಕು. ಕಾಲಿಗೆ ಬೀಳ್ತೀನಿ ಅಣ್ಣ. ಅವೆಲ್ಲ ಬೇಡ, ದುಡ್ಡು ಕೊಡು, ಸಾಕು. ದುಡ್ಡು ಕೊಡು ಅಣ್ಣ. ಇಷ್ಟೇ ದುಡ್ಡು ಇರೋದಣ್ಣ ನನ್ನ ಹತ್ರ? ಬೆಳೆ ಬೆಳಿಗ್ಗೆ ಒಳ್ಳೆ ಗಿರಕ್ ಸಿಕ್ತಿರಲ್ಲ. ಹೋಗ್ರ ಹೋಗ್ರ ಹಲೋ, ಏನು ಲೋಡ್ ಬಂತ? ಬೇಗ ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಕಳ್ಸ್ಕೊಡೋ ಅದನ್ನ. ಹಾಂ ಸರಿ, ಆಯಿತು, ಕಳ್ಸ್ಕೊಡು ಬೇಗ. ಆಯ್ತು ತಗ. ಓಕೆ, ಯಾರು ನೀವು? ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಅಣ್ಣ ನನ್ನ ಹೆಸರು ಸೂರ್ಯ ಅಂತ, ಇವನ ಹೆಸರು ಚಿಕ್ಕ ಅಂತ. ಅಣ್ಣ ಅಣ್ಣ ನಮಸ್ಕಾರ. ಅಣ್ಣ ನಾನು ಚಿಕ್ಕನಳ್ಳಿ ಚಿಕ್ಕ ಅಂತ. ಅಣ್ಣ ಸುರೇಶ್ ಅಣ್ಣ ಕಳ್ಸಿದ್ರಣ್ಣ. ಯಾವ ಸುರೇಶ್ ಅಣ್ಣ? ಅದೇ ಆಶ್ರಮ ಸುರೇಶ್ ಅಣ್ಣ. ಓ, ನಮ್ಮ ಸುರೇಶ್ ಅಣ್ಣನಾ? ನನ್ನಿಂದ ಏನಪ್ಪ? ಅಣ್ಣ ಅದೇ, ಇಬ್ರು ಇಂಜಿನಿಯರ್ ಮುಗಿಸಿದ್ದೀವಿ ಆಶ್ರಮದಲ್ಲೇ. ಸೊ ಅದಕ್ಕೆ ನಮ್ಮ ಸ್ವಂತ ಕಾಲಲ್ಲೇ ನಾವೇ ನಿಂತ್ಕೊಬೇಕು ಅಂತ. ನಿಮ್ಮ ಬಂಕಲ್ಲಿ ಒಂದು ಸಹಾಯ ಮಾಡಿ, ಸಣ್ಣ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತಣ. ಅಲ್ರು, ಇಂಜಿನಿಯರಿಂಗ್ ಓದಿರೋ ಅಂತೀರಾ? ನಮ್ಮ ಬಂಕಲ್ಲಿ ಕೆಲಸ ಮಾಡ್ತೀರಾ ನೀವು? ಅಣ್ಣ ಇಂಜಿನಿಯರಿಂಗು ಮುಗಿಸಿದ್ದೀವಿ ಅಣ್ಣ, ಕೆಲಸನೂ ಸಿಗುತ್ತೆ. ಅದ್ರ ಬಗ್ಗೆ ನನ್ಗೆ ಕಾನ್ಫಿಡೆನ್ಸ್ ಇದೆ. ಆದರೆ ಅಣ್ಣ ಅಲ್ಲಿವರೆಗೂ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ನೀವು ಕೊಟ್ಟರೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋಕೆ ನಮ್ಗೆ ಸುಲಭ ಆಗುತ್ತೆ ಅಣ್ಣ. ಆಶ್ರಮದ ಹುಡುಗರು ಅಂತೀರಾ, ಮನಸ್ಸು ಕರೆಸ್ಬಿಡ್ತೀರಾ ನೀವು? ಸರಿ ಆಯಿತು. ಏ ಬೀರ, ಬಾರ ಇಲ್ಲಿ, ಬಟ್ಟೆ ಕೊಡ್ಬಾರ ಇವರಿಗೆ. ಮತ್ತೇನಾದರೂ ಉಳ್ಕೊಳಕ್ಕೆ ವ್ಯವಸ್ಥೆ? ಅಣ್ಣ ಇಲ್ಲಣ್ಣ, ಆಶ್ರಮದ ರೊತ್ತಾಯ್ತು ಬಿಡು, ನಮ್ಮ ಆಶ್ರಮದ ಹುಡುಗರಲ್ಲ. ಸರಿ
ಮೊನ್ನೆ ನಿಮ್ಮಂಗೆ ಒಬ್ಬ ಹುಡುಗ ಬಂದನ ಹೊಸಬ ಅವನ ಜೊತೆ ಉಳ್ಕಳ್ರಿ. ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಇರಲಿ, ಬೇಡ ಇರಲಿ, ಹೋಗಿ. ಈಗ ಬಂದ್ರಪ್ಪ ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು. ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಾ ಅಪ್ಪ, ಸರಿ ಫ್ರೆಶ್ ಆಗಿ ಬನ್ನಿ. ಈಗ ಬಂದ್ರಪ್ಪ ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು. ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಾ ಅಪ್ಪ, ಸರಿ ಫ್ರೆಶ್ ಆಗಿ ಬನ್ನಿ. ಸರಿ. ಏನಾಯ್ತು ಆಕಾಶ್? ಏನೋ ಗೊತ್ತಿಲ್ಲ, ವರ್ಕ್ ಪ್ರೆಷರ್ ಅನ್ಸುತ್ತೆ. ಸರಿ ಟೀ ಮಾಡ್ಕೊಂಬಾ, ಅವರು ಫ್ರೆಶ್ ಆಗಿ ಬರ್ತಾರೆ, ಮಾತಾಡೋಣ. ಹ್ಞೂ ಸರಿ. ಮಾವ ಟೀ ತಗೊಳ್ಳಿ. ಅಪ್ಪ, ನನ್ನಿಂದ ಯಾವುದೋ ವಿಷಯ ಮುಚ್ಚಿಟ್ಟಿದ್ದೀರ ಅನ್ಸುತ್ತೆ, ಏನಾಯ್ತು ಅಪ್ಪ? ಹಾಗೇನಿಲ್ಲ ಕಣ, ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು. ಹಾಗೇನಿಲ್ಲ ಅಂತೀರಾ? ಹ್ಞೂ. ನಿಮ್ಮನ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗಿದ್ರ ಅನ್ಸುತ್ತೆ, ಅದಕ್ಕೆ ಕೇಳಿದೆ. ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಮಾವ, ನಿಮಗೂ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ. ಸರಿಯಾಗಿ ನಡೀತಿರೋ ಗಡಿಯಾರದಂತಿದ್ದ ನನ್ನ ಜೀವನ ಸಡನ್ನಾಗಿ ನಿಂತೋಗಿರೋ ಥರ ಅನ್ನಿಸ್ತಾ ಇದೆ. ಯಾಕಪ್ಪ, ಏನೇನೋ ಮಾತಾಡ್ತೀರಾ, ಸ್ವಲ್ಪ ನಮ್ಗೆ ಅರ್ಥ ಆಗೋ ಥರ ಹೇಳಿ. ನೆಕ್ಸ್ಟ್ ಮಂತು ನಾನು ರಿಟೈರ್ಡ್ ಆಗ್ತಿದ್ದೀನಿ. ವಾವ್, ಕಾಂಗ್ರೆಟ್ಸ್ ಅಪ್ಪ, ರಿಟೈರ್ಮೆಂಟ್ ಆಗೋದು ಖುಷಿನೇ ಅಲ್ವಾ? ನೀವು ನೋಡಿದ್ರೆ ಇಷ್ಟು ಬೇಜಾರಾಗಿದ್ದೀರಾ? ನೀವು ಮಾಡೋದು ನೋಡಿದ್ರೆ ನಾನು ಏನಾಯ್ತಪ್ಪ ಅನ್ಕೊಂಡೆ. ಮಾವ, ನೀವು ಯಾವತ್ತೂ ಈ ಥರ ಇರೋದು ನೋಡೇ ಇಲ್ಲ, ಏನಾಯ್ತು ಅಂತ ಹೇಳಿ. ಮಾವ, ನಾನು ಈ ಮನೆಗೆ ಬಂದು 2 ವರ್ಷ ಆಗಿರ್ಬೋದಷ್ಟೇ, ಆದರೆ ಈ ಮನೆ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ 10 ವರ್ಷದಿಂದ ಚೆನ್ನಾಗಿ ಗೊತ್ತಿದೆ. ನೀವು ಈ ಮನೆಗೋಸ್ಕರ ಆಗಲಿ ಆಕಾಶ್ಗೋಸ್ಕರ ಆಗಲಿ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ಮೇಲಾದರೂ ಈ ಜಂಜಾಟಗಳನ್ನ ಬಿಟ್ಟು ಆರಾಮಾಗಿರೋಣ. ಹ್ಞೂ ಅಪ್ಪ, ಇನ್ಮೇಲಿಂದ ನಿಮಗೆ ಫುಲ್ ರೆಸ್ಟ್, ಆರಾಮಾಗಿರ್ರಿ. ಇನ್ಮೇಲಾದರೂ ನಮ್ಮಿಬ್ಬರಿಗೂ ನಿಮ್ಮ ಜವಾಬ್ದಾರಿ ಈ ಮನೆ ಜವಾಬ್ದಾರಿ ತೊಳಕೆ ಒಂದು ಅವಕಾಶ ಕೊಡಿ. ನನಗೆ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಕಾಶ್, ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಅವ್ರ ಮನಸ್ಸಿಗೆ ಯಾಕೋ ಬೇಜಾರಾಗಿದೆ ಅನ್ಸುತ್ತೆ. ಇರಲಿ ಬಿಡು, ನಾಳೆ ಮಾತಾಡೋಣ. ಅಮ್ಮ, ಸಾಗರವ
ಮೇಲಿರೋ ಪ್ರೀತಿ ಮುಂದೆ ಚಂದ್ರಕೊಂದೆ ಭೂಮಿ ಜೋಡಿ ಲೈಕ್ ಯು ಮೀ ಜೊತೆಯಲ್ಲಿ ಯಾವಾಗಲೂ ಬಯಸದಷ್ಟು ಸನಿಹ ಆದ ಒಂದು ಜೀವ ನೀನೇನೆ ಎಂದೆಂದಿಗೂ ನಿನ್ನ ಹುಟ್ಟು ನನಗೋಸ್ಕರಾನೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ನೂರು ಕಾಲ ಹೀಗೆ ನೀನು ನಗುತ್ತಾ ಇರು ನನ್ನ ಎಂದು ಹೀಗೆ ನೀನು ಪ್ರೀತಿಸುತ್ತಿರು ನನ್ನ ನಾನೇ ದ್ವೇಷ ಮಾಡುತ್ತಿರುವಾಗ ಬಂದು ನೀನು ಪ್ರೀತಿ ಎಂದು ಹೇಳಿಕೊಟ್ಟೆ ಹ್ಯಾಪಿ ಬರ್ಡೇ ಏನು ಹಾಯ್ ಯಾಕೆ ಕುಂತೀಯ ಇಲ್ಲಿ ಒನ್ ಸೆಕೆಂಡ್ ಏನಿದು ಕರೆಕ್ಟ್ ಆಯ್ತಲ್ಲ ನೋಡು ಹೋಗ್ಬಾ ಸುಮ್ಮನ ನಿನ್ ನಂಬರ್ ಸಿಗುತ್ತಾ ಹೋಗು ಸುಮ್ಮನೆ ಹೋಗ್ಲಿ ನನ್ನ ನಂಬರ್ ತಗೋ ಬರ್ಕ 9626123123 ಪ್ರಿಯದ ಕಾಲ್ ಮಾಡು ಕಾಯ್ತಿರ್ತೀನಿ ಓಕೆ ಐ ಲವ್ ಯು ಐಫೋನ್ ಲವರ್ ಹಾಯ್ ಏನು ಬ್ರೋ ನಿಮ್ಮ ಹುಡುಗ ಅವ್ರ ಹುಡುಗಿ ಕರ್ಕೊಂಬಂದು ಬರ್ತ್ಡೇ ಸೆಲೆಬ್ರೇಷನ್ ಜೋರು ಮಾಡ್ತಾವನೆ ಹಾಂ ನೋಡು ಕಂಡರ್ ದುಡ್ಡಲ್ಲಿ ಮಜಾ ಮಾಡೋದಲ್ಲ ಸ್ವಂತ ದುಡ್ಡಲ್ಲಿ ದುಡ್ಡು ಮಾಡ್ಬೇಕು ಮಜಾನ ಅಲ್ಲ ಗುರು ಹಂಗ್ಯಾಕೆ ಮತ್ತೇನದು ರಿಂಗ್ ಗಿಫ್ಟ್ ಅದೆಲ್ಲ ಅವನ ದುಡ್ಡಲ್ಲಿ ತಂದಿರೋದು ಅನ್ಕೊಂಡಿದೀಯಾ ಕಂಡೋರ್ ದುಡ್ಡಲ್ಲಿ ಮಾಡಬಾರ್ದು ಮಜಾನ ಎಷ್ಟು ಗುರು ಫುಲ್ ಟ್ಯಾಂಕ್ ಗುರು ಬಬ್ಬು ಕಾರ್ಡ್ ಬರ್ಲಾ ಬೈ ಗುರು ನೋಡ್ದ ಅವನ್ನ ಎಷ್ಟು ಶೋಕಿ ಮಾಡ್ತಾನವನು ಹಿಂದೆ ಹುಡುಗಿ ಕೂತ್ಕೊಂಡಿದ್ದಾಳಂತ ನಾಲ್ಕು ಕಾಸು ದುಡಿಯೋ ಯೋಗ್ಯತೆ ಇಲ್ಲ ಬೈಕಿಗೂ ಹುಡುಗಿ ಹತ್ರ ಪೆಟ್ರೋಲ್ ಹಾಕ್ಸಿದ್ದಾನೆ ಮುಂದೆ ಅವಳನ್ನ ಹೇಗೆ ನೋಡ್ಕೊತಾನ ಏನ ನೀನು ಹಂಗಲ್ಲ ಬಿಡು ಸೂರ್ಯ ಓದ್ಕೊಂಡಿದ್ಯಾ ನೀನು ತುಂಬ ಸ್ಮಾರ್ಟ್ ಆಗಿದೆಯಾ ನಿನ್ನ ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ಯಾ ನೀನು ಯಾಕೆ ಒಂದು ಹುಡುಗಿನ ಲವ್ ಮಾಡಿ ಬೈಕಲ್ಲಿ ಕೂರಿಸ್ಕೊಂಡು ಸುತ್ತಾಡೋಕೆ ಹೋಗ್ಬಾರ್ದು ಲೈಫಲ್ಲಿ ಇರೋದೇ ನಾಲ್ಕು ದಿನ ಯಾಕೆ ಮಜಾ ಮಾಡಬಾರ್ದು ಅಣ್ಣ ಈ ಏಜಲ್ಲಿ ಎಲ್ಲರೂ ಅವರು ಜೀವನನೇ ಹಾಳು ಮಾಡ್ಕೋತಿದ್ದಾರೆ ಈ ಹುಡುಗಿ ಪ್ರೀತಿ ಬೈಕು ಅಂದ್ಕೊಂಡು ಅವ್ರ ಇಂಪಾರ್ಟೆಂಟ್ ಟೈಮ್ನೇ ವೇಸ್ಟ್ ಮಾಡ್ಕೋತಿದ್ದಾರೆ ಅಣ್ಣ ನಂಗೆ ಅವ್ರೆಲ್ಲರ ಥರ ಇರೋಕ್ಕೆ ಬರಲ್ಲ ಅಣ್ಣ ನನ್ನ ಜೀವನದಲ್ಲಿ ಒಂದೇ ಗುರಿ ಫಸ್ಟ್ ನನ್ನ ಲೈಫಲ್ಲಿ ಸೆಟ್ಲಾಗಿ ನನಗಿರೋ ಸುಮಾರು ಜನ ಮಕ್ಕಳಿದ್ದಾರೆ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ ಈ ಜೀವ ಅವ್ರಿಗೋಸ್ಕರ ನನಗಾದರೂ ಯಾರಿದ್ದಾರೆ ಅಣ್ಣ ನಿನ್ನ ಬಿಟ್ಟು ನಾವಿದೀವಿ ಸೂರ್ಯ
ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿದ್ದ ಕಷ್ಟ, ನನಗೆ ಇರೋರು ಪಡ್ತಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಣ್ಣ. ಬುದ್ಧಿ ಬರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು, ಬುದ್ಧಿ ಬಂದಮೇಲೆ ಎಲ್ಲ ವಿಚಿತ್ರ ಅನ್ಸಕ್ಕೆ ಶುರುವಾಯಿತು. ಅಪ್ಪ ಯಾರೋ, ಅಮ್ಮ ಯಾರೋ, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋ ಸುಮಾರು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಿರ್ಲಿಲ್ಲ. ಆದರೆ ಇದೆಲ್ಲ ಅರ್ಥ ಆದಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲದೇ ಇರೋ ಖಾಲಿ ಹಾಳೆ ಅನಿಸ್ತಿತ್ತು. ಒಂದೊಂದ್ಸಲ ನನಗೂ ಅನಿಸ್ತು, ಯಾವಾಗಾದರೂ ಊಟಕ್ಕೆ ದುಡ್ಡಿಲ್ಲದೆ ಇದ್ದಾಗ ಯಾಕೋ ಇನ್ನೂ ಊಟ ಮಾಡಿಲ್ವಾ ಅಂತ ಕೇಳೋ ಅಮ್ಮ, ಯಾವತ್ತಾದರೂ ರಾತ್ರಿ ತುಂಬ ಲೇಟಾದಾಗ ಇನ್ನೂ ಮನೆ ಬರೋಕ್ಕೆ ಟೈಮ್ ಆಗಿಲ್ವಾ ಅಂತ ಕೇಳೋ ಅಪ್ಪ, ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಹೀಗಿದ್ದೀನಿ ಅಂದರೆ ಇದಕ್ಕೆಲ್ಲ ಆ ಖಾಲಿ ಹಾಳೆನೇ ಕಾರಣ. ಈ ವಯಸ್ಸಿನಲ್ಲೇ ಅವ್ರ ಕಾಲ ಮೇಲೆ ನಿಂತು ಜವಾಬ್ದಾರಿ ತಗೊಳ್ಳೋಕ್ಕೆ ಆ ದೇವರು ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾನೆ? ದೇವರು ನಮ್ಮಂಥವ್ರು ಕೊಟ್ಟಿದ್ದಾನೆ, ಅದನ್ನು ಖುಷಿ ಖುಷಿಯಾಗಿ ತಗೊಂತೀವಿ. ನಿಜ ಕಣೋ, ನೀನು ಪಡ್ತಿರೋ ಕಷ್ಟಕ್ಕೆ ಮೇಲೆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ, ನಿಂಗೆ ಒಳ್ಳೇದಾಗೇ ಆಗುತ್ತೆ. ಬಾ, ಅಣ್ಣ ಕರಿತಿದ್ದಾನೆ, ಹೋಗಿ ಬರೋಣ. ಹಾ ಅಣ್ಣ. ಏ ಅಣ್ಣ, ನನ್ನ ಬಾಚಿನ ನೀನು. ಬಬ್ಬು, ಅಪಾರ್ಟ್ಮೆಂಟ್ ಬಂತು. ಒಂದ್ ನಿಮಿಷ ಇರು, ಕೇಳ್ತೀನಿ ಏನಂತ. ಹಲೋ, ನಾನು ಡಾಲಿ ಮಾತಾಡ್ತಾ ಇರೋದು. ವರ್ಷಾಂಗಿ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಹೌದಾ? ನೈಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ, ಇವಾಗ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು. ಒಂದ್ ನಿಮಿಷ ಹೇಳ್ತೀನಿ, ಸ್ವಲ್ಪ ಬೇಗ ಬರ್ತೀರಾ? ಸರಿ, ಬರ್ತಾ ಇನ್ನೇ. ಏನಾಯ್ತು? ಒಂದ್ ನಿಮಿಷ ಬಂದೆ ಇರು. ವರ್ಷ ಇಲ್ಲಿ ಹೇಗಿದ್ದಾಳೆ? ಎದ್ದೊಳ್ತೀಯಾ? ಹುಷಾರು? ಏನಾಯ್ತಮ್ಮ, ಏನಾಯ್ತು? ಫುಡ್ ಪಾಯ್ಸನ್ ಆಗಿತ್ತು. ಸಾರಿ ಅಮ್ಮ, ನಾನು ಏಟಲ್ಲ ಮಲ್ಕೊಂಡಿದ್ದೆ. ನಿದ್ದೆ ಮಾಡ್ತೀಯಾ? ಸಾರಿ. ಏನೋ ತಿಂತೀಯಾ? ಏನೋ ತಿಂದಿಲ್ಲ. ಬೆಳಗಿಂದ ಎಷ್ಟು ಹೇಳ್ತಿದ್ದೀನಿ ನೀವೇ ನೋಡಿ. ಯಾಕೆ ಸುಳ್ಳು ಹೇಳ್ತೀಯಾ? ಹಿಂಗೆ ಹೇಳಿ ಆಗಿರೋ ಹತ್ರ. ಏನಾದರೂ ಕುಡಿತೀಯಾ? ಜ್ಯೂಸ್ ತರಿಸ್ಲಾ? ಏನು ಬೇಡ. ಜ್ಯೂಸ್ ಏನಾನ ಕೊಟ್ಟಿದ್ದೀರಾ? ಇಲ್ಲ, ಏನೂ ಇಲ್ಲ. ಮತ್ತ ಜ್ಯೂಸ್ ತಗೊಂಬಾ, ನೀವೊಂದು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ. ಹ್ಞೂ, ಏನೋ ಹೇಳಬೇಕು. ಏನಮ್ಮ? ಯಾವತ್ತು ಹೇಳ್ದಾರ, ನಾಳೆ ಅಪ್ಪ ಬರ್ತಾ ಇದಾರಂತೆ. ಅದರಲ್ಲೂ ಏನೋ ವಿಷಯ ಮಾತಾಡಬೇಕು ಅಂತಾನು ಹೇಳ್ತಾ ಇದ್ರು. ನಂಗೆ ಅದೇ ಟೆನ್ಷನ್ ಆಗ್ತದೆ. ಏನೂ ಆಗಲ್ಲ, ಸುಮ್ಮನೆ ಇರು, ನಿನ್ನ ಧೈರ್ಯ ತಗೋ. ತಗೋ. ಥ್ಯಾಂಕ್ಸ್ ಮಗ.
ಕುಡಿಬೇಕು, ಕುಡಿ ಕುಡಿಬೇಕು, ಕುಡಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಕುಡಿ. ಹುಷಾರು ಹುಷಾರು, ಆರಾಮಾಗಿ ಕುಡಿ. ಅಣ್ಣ ಏನ ಸಂಬಳ ಕೊಡ್ತೀರಂತಂದ್ರೆ? ಹ್ಞೂ ಹ್ಞೂ. ಉಳ್ದಾರಲ್ಲಪ್ಪ? ಉಳ್ದವ್ರು ಹಿಂದೆ ಬರ್ತಿದ್ದಾರೆ ಸರ್. ಸರಿ. ಅಣ್ಣ ನಮಸ್ತೆ. ಅಣ್ಣ ಏನಲ್ಲ ನಿಂದು? ಅಣ್ಣ ಸಂಬಳಣ. ಸಂಬಳಣ ಸಂಬಳಣ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲ. ಸೂರ್ಯ ಅಲ್ಲಿ ಸೂರ್ಯ ಹಿಂದೆ ಅಣ್ಣ. ಬಾ ಸೂರ್ಯ. ಅಣ್ಣ ನಮಸ್ಕಾರ. ಅಣ್ಣ ಹಾಂ ನಮಸ್ಕಾರ. ಅಣ್ಣ ನಮ್ಮ ಕೆಲಸನ ಕೊಟ್ಟು ದುಡ್ಡು ಕೊಟ್ಟು ಉಳ್ಕೊಳ್ಳೋಕೆ ಜಾಗನೂ ಕೊಟ್ಟಿದ್ದೀರ ಅಣ್ಣ. ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ಕಂಗಾಯ್ತು ಅಣ್ಣ. ಈ ದುಡ್ಡು ನನಗೆ ಇವತ್ತು ತುಂಬ ಭಾರ ಅನಿಸ್ತಿದೆ ಅಣ್ಣ. ಅಣ್ಣ ನಾನು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕತೆ ಸಿಕ್ಕಂಗಾಯ್ತು. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಲ್ಲೋ ನೀವು ಆಶ್ರಮದ ಹುಡುಗರು ಅಂತೀರ, ಆಶ್ರಮ ಹೇಳಿದ್ರೆ ಹೆಂಗ? ಹೋಗಿ ಹೋಗ್ರಿ, ಕೆಲಸ ಮಾಡೋಗ್ರಿ. ಅಣ್ಣ ಲೇ ಚಿಕ್ಕ, ನೀನು ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲೇ ನೀನು. ಇಲ್ಲ ಅಣ್ಣ ಇಲ್ಲ. ಸೂರ್ಯನ ಮಕ ನೋಡಿ ನೀನು ಕೆಲಸ ಕೊಟ್ಟಿನಲ್ಲೇ ನಿನಗೆ. ನನ್ನ ಊಟ ಮಕ್ಕಳಿಗೆ ನಿನ್ನ ಹೆಸರೇ ಹೇಳ್ತೀನಿ ಅಣ್ಣ. ಅಲ್ಲೋ ನೀ ಕೆಲಸ ಕೇಳ ಬರ್ಬೇಕಾದ್ರೆ ಮಗು ಥರ ಇದ್ದಿ, ಈಗ ನೀನೇ ಮಕ್ಕಳು ಮಾಡಂಗಾದ್ಯಾ? ಹ್ಞೂ. ಏಯ್ ನಡಿ ನಡಿ. ಏ ಇತ್ತ ತಾಂಬರ್ಲೆ ಗಾಡಿನಾ? ಇವನು ಯಾವನ್ಲೆ? ಇವನು ಡೀಸೆಲ್ ಹತ್ರ ತಾಂದು ಇಟ್ಟಾನ ಅಲ್ಲೇ. ನಮಗೇನು ಟೀ ಕೊಡ್ಬೇಡ ಅಂತ ಹೇಳ್ತೇನಣ್ಣ. ಚಿಕ್ಕ ನಮ್ಮಿಬ್ರದ್ದು ಈ ತಿಂಗಳು ಸಂಬಳ ಸೇರಿಸಿ ಈ ತಿಂಗಳದು ಖರ್ಚು ಕಳೆದ್ರೂ ಮಿಕ್ಕಿರೋದು 1,000 ಚಿಕ್ಕ. ಈ 1,000 ಅಣ್ಣ ಇನ್ನೂ 1 ತಿಂಗಳು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ ಚಿಕ್ಕ, ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು. ಅಂಥದ್ದೇನು ಮಾಡೋಕ್ಕಾಕತಿ? ದುಡ್ಡು ಮಾಡಬೇಕು ಚಿಕ್ಕ, ದುನಿಯಾದಲ್ಲಿ ದುಡ್ಡು ಮಾಡಿದ್ರೇ ಬೆಲೆ. ಏ ಚಿಕ್ಕ, ಏ ಚಿಕ್ಕ ನೋಡ್ಬಾರ ಇಲ್ಲಿ. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಹಾಗೂ ಫುಲ್ ಟೈಮ್ ಯಾವುದೇ ಬಂಡವಾಳ ಇಲ್ಲದೆ ಯಾವುದೇ ವಿದ್ಯಾರ್ಥಿ ಇಲ್ಲದೆ ತಿಂಗಳಿಗೆ ಹಣ ಗಳಿಸಿ. ಲೇ ಸುರಿ ಲೇ ಸುರಿ, ಅಲ್ಲಿ ನೋಡ್ಬಾರು. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಯಾವುದೇ. ಲೇ ಚಿಕ್ಕ, ಇಂತ ಅವಕಾಶ ನಮಗೆ ಸಿಕ್ಕಿರೋದು ದೇವರೇ ನಮ್ ಕಡೆ ಇದೆ ಚಿಕ್ಕ. ಬೆಳಿಗ್ಗೆನೆ ಇದಕ್ಕೆ ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡು. ಬಾ ಚಿಕ್ಕ. ಮಗ ಎಲ್ಲ ಓಕೆ? ನಮ್ಮ ಹತ್ರ ಫೋನ್ ಮಾಡೋಕ್ಕೆ ಫೋನೇ ಇಲ್ವಲ್ಲ. ಫೋನ್ ತಾನೇ, ನಾಳೆ ನೋಡ್ಕೊಳ್ಳೋಣ ಬಿಡು. ಯಜಮಾನ್ರೆ ಯಾರಿಗೆ ಕಾಯ್ತಾ ಇದ್ದೀರಾ? ಒಂದು ಅರ್ಜಿ ಫಿಲಪ್ ಮಾಡೋಣ ಅಂತ ಬಂದಿದ್ದೀರಿ. ಓ ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ಕೊಡಿ ನಾನೇ ಫಿಲಪ್ ಮಾಡ್ಕೊಡ್ತೀನಿ. ಹಾಂ ಸರಿ ಸರ್, ಇದೆ ನನ್ನ ಹತ್ರ ಇದೆ. ಹ್ಞೂ ತಮ್ಮ ಹೆಸರು? ಆಲಯ ಬಾಲಯ್ಯನವರು. ತಮ್ಮ ವಯಸ್ಸು? 72. 72 ವರ್ಷನಾ ನಿಮಗೆ? ಹೌದು ಸರ್. ಅಲ್ಲ ಯಜಮಾನ್ರೆ, ಇಷ್ಟೊಂದು ವಯಸ್ಸಾಗಿದೆ, ಆಫೀಸ್ಗೆ ಅರ್ಜಿ ಹಾಕೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾಕೆ ಓಡಾಡ್ತೀರಾ? ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? ಹೌದು. ಏನು ಕೆಲಸ ಮಾಡ್ತಿದ್ರಿ? ಪ್ರೈವೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೆ.
ಈಗ ನಾ ರಿಟೈರ್ಮೆಂಟ್ ಇನ್ನೇನು ಮಾಡಾದ್ರಿ ಮಲೆಯಲ್ಲಿ ಕುಳ್ತ್ಕೊಂಡು? ಅಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ಬೋದಾಗಿತ್ತಲ್ಲ, ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು, ನಿಮಗೂ ಅನುಕೂಲ ಆಗ್ತಾ ಇತ್ತು. ಅವರವ್ರದ್ರಲ್ಲೇ ಇರ್ತಾರೆ, ಅವರವ್ರ ಕೆಲಸದಲ್ಲೇ ಅವರು ತೊಡಗಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಂತ ನಾನೇ ಸ್ವತಃ ವೈಯಕ್ತಿಕವಾಗಿ ನಾನೇ ಬಂದಿದ್ದೇನೆ. ತಗೊಳ್ಳಿ, ಒಳಗೆ ಹೋಗಿ. ಸರ್, ಸರ್ ಅದು ಹಾಗೇನಿಲ್ಲ ಸರ್, ಸಾರಿ ಸರ್. ಪೆಟ್ರೋಲ್ ಇದೆಯೋ ಇಲ್ವಾ? ಪೆಟ್ರೋಲ್ ಇದೆಯಲ್ಲ ನೋಡೋಣ. ಆಕಾಶಕ್ಕೆ ಫೋನ್ ಮಾಡಿ ಕರೆಸೋಣ ಅಂತಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಛೆ, ಎಂಥ ಕೆಲಸ ಆಗೋಯ್ತು, ಏನು ಮಾಡೋದೀಗ? ಮಾವ ಬಂದ್ರು ಅನ್ಸುತ್ತೆ. ಅಪ್ಪ ಎಲ್ಲಿಗೆ ಹೋಗಿದ್ರಿ? ಅಪ್ಪ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ಹೋಗ್ತಿದ್ರಲ್ಲ. ಆಫೀಸ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ರಿ ಅಪ್ಪ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಅಂಥದ್ದೇನು ಇಂಪಾರ್ಟೆಂಟ್ ಕೆಲಸ ನಿಮಗೆ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮ್ಮಿಬ್ಬರಿಗೂ? ಅಪ್ಪ ಒಂದು ನಿಮಿಷ ನಿಂತ್ಕೊಳ್ಳಿ.
ಎಷ್ಟು ಟೆನ್ಷನ್ ಆಗಿ ಗೊತ್ತಾ ನಾವಿಬ್ಬರಿಗು? ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ. ಎಲ್ಲ ಹೋಗಿದ್ದೆ ಅಪ್ಪ? ಅದು ಫ್ರೆಂಡ್ಸ್ ಜೊತೆಗೆ. ಹಾಂ ಗೊತ್ತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಒಂದು ಟೈಮ್ ಇಲ್ವಾ? ಹಾಂ ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಅಪ್ಪ. ಏನು ಸಾರಿ, ಎಷ್ಟು ಟೆನ್ಷನ್ ಆಗಿದ್ದು ಗೊತ್ತಾ ನನಗೆ? ಊಟ ಮಾಡ್ದೇನೋ? ಇಲ್ಲ ಅಪ್ಪ. ಬಾ. ಹೋಗುವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಲ್ವೇನೋ? ಅಪ್ಪ ನಾನು ಎಷ್ಟು ಸೀರಿಯಸ್ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಾನೆ ಇದ್ದೀರಲ್ಲ. ಅಪ್ಪ ಊಟ ಆದ್ರೂ ಮಾಡಿ ಮಲ್ಕೊಳ್ಳಿ. ನಂದು ಊಟ ಆಯ್ತು. ಊಟ ಆಗಿದೆನಾ? ಏನ್ ಹೇಳ್ತೀರಪ್ಪ? ಹೌದು, ನೀವ್ ಯಾಕೆ ಲೇಟ್ ಆಗಿ ಬಂದಿರಂತ ಹೇಳೇ ಇಲ್ಲ. ಸುರೇಶ್ ಅಂಕಲ್ಲು, ನಾಗರಾಜ್ ಅಂಕಲ್ಲು, ಆಫೀಸ್ ನಲ್ಲಿರೋ ಎಲ್ರಿಗೂ ಕಾಲ್ ಮಾಡಿದೆ. ಯಾರಿಗೆ ಕೇಳಿದ್ರು ಗೊತ್ತಿಲ್ಲ 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 ಅಂತಾನೆ ಹೇಳ್ತಿರೋದು. ಸಾಕು ಕಣೋ, ಜಾಸ್ತಿ ಯೋಚನೆ ಮಾಡ್ಬೇಡ. ನಂದು ಊಟ ಆಯ್ತು, ನೀವಿಬ್ರು ಊಟ ಮಾಡಿ ಮಲ್ಕೊಳ್ಳಿ. ನಾನು ನೋಡಿದ್ರೆ ಎಷ್ಟು ಟೆನ್ಷನ್ ಆಗಿ ಹೇಳ್ತಿದ್ದೀನಿ, ನೀವು ಆರಾಮಾಗಿ ಮಲ್ಕೋತಿದ್ದೀರಲ್ಲ. ಏನು ಹೇಳಬೇಕು ನಿಮಗೆ? ಸರಿ ಮಲ್ಕೊಳ್ಳಿ. ಆಕಾಶ್, ಎಕ್ಸ್ಕ್ಯೂಸ್ ಮೀ ಮೇಡಮ್. ಯಾ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ಹಾಯ್ ನಮಸ್ತೆ. ಮ್ಯಾಮ್ ಅದೇ ನಿನ್ನೆ ಕಾಲ್ ಮಾಡಿದ್ನಲ್ಲ ನಿಮಗೆ. ಹಾಂ, ಜಾಬ್ಗೋಸ್ಕರ ಕಾಲ್ ಮಾಡಿದ್ರಲ್ಲ. ಹಾಂ ಹೌದು ಮೇಡಮ್. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಅವರು ನಿಮ್ಮ ಜಾಬ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ಟೂ ಡೇಸ್ ಟ್ರೈನಿಂಗ್ ಇರುತ್ತೆ. ಓಕೆ ಮೇಡಮ್, ಅವಾಗ ಬನ್ನಿ ನೀವು ಜಾಬ್ ಬಗ್ಗೆ ಡೀಟೇಲ್ಸ್. ಆಮೇಲೆ ಏನಂದರೆ, ಸ್ಟಾರ್ಟಿಂಗ್ ನೀವು ಪರ್ ಹೆಡ್ 500 rupees ಪೇ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ, ಡೀಟೇಲ್ಸ್ ಫಿಲ್ ಮಾಡಿಕೊಡಿ. ಇವಾಗ ನಿಮ್ಮಿಬ್ಬರಿಂದ ಸೇರಿ 1000 rupees ಪೇ ಮಾಡಬೇಕಾಗುತ್ತೆ. ಸೊ ಆಮೇಲೆ ನಾನು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. ಫೈನ್ ಇಡಾ ಮ್ಯಾಮ್. ಹಾಂ ಓಕೆ, ಸರಿ ಮ್ಯಾಮ್, ನಾನು ಪೇ ಮಾಡ್ತೀನಿ. ಓಕೆ, ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಜರ್ ಎಲ್ಲ? ಹಾಂ ಹಾಂ, ಅದನ್ನು ನಾನು ಮಾಡ್ಕೊಡ್ತೀನಿ, ವರಿ ಮಾಡಬೇಡಿ. ಶೋರ್, ಇವಾಗ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಮ್ಯಾಮ್. ಓಕೆ ಬರಲೆ ಮೇಡಮ್. ಇವತ್ತಿಂದ ನಾವು ನಿಮಗೆ ಮನೆಯಲ್ಲೇ ಕುತ್ಕೊಂಡು ಮನಿ ಹೇಗೆ ಅರ್ನ್ ಮಾಡಬೇಕು, ಪ್ರಾಫಿಟ್ ಹೇಗೆ ಮಾಡ್ಕೋಬೇಕು, ಏನು ಕೆಲಸ ಅನ್ನೋದನ್ನೆಲ್ಲ ಹೇಳ್ತೀವಿ. ಇನ್ನು 2 days ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ ನಿಮಗೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ ಏನ್ ಸರ್ ನಡೀತಿದೆ ಇಲ್ಲಿ? ಏನ್ ಸರ್ ಇದು? ಸರ್ ಏನಿದು? ಒಂದ್ ನಿಮಿಷ ತಾಳ್ಮೆ, ಬಿ ಕೂಲ್. ಯಾಕೆ ಮಾತಾಡ್ತಾ ಸರ್? ಕೂಲ್ ಅಲ್ಲ ಸರ್, ಒಂದೇ ಒಂದ್ ನಿಮಿಷ ಕುತ್ಕೊಳ್ಳಿ, ಬನ್ನಿ ಕುತ್ಕೊಳ್ಳಿ ಸರ್. ಒಂದ್ ನಿಮಿಷ ಸರ್, ಆಚೆ ಕಡೆ ದೊಡ್ಡ ದೊಡ್ಡದಾಗ ಬೋರ್ಡ್ ಹಾಕ್ಸಿದ್ದೀರಾ, ವರ್ಕ್ ಫ್ರಮ್ ಹೋಮ್ 10,000 20,000 ದುಡಿಬಹುದು ಮನೇಲೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಏನ್ ನಡೀತಿದೆ ಸರ್ ಇಲ್ಲಿ? ಇಲ್ಲಿ ಬಂದು ನಾನು ಕೇಳಿದ್ರೆ ಆ ಅಮ್ಮ ಕತೆ ಎಲ್ಲ ಹೊಡಿತಾಳೆ, ಅದ್ ಕಟ್ಬೇಕು ಇದ್ ಕಟ್ಬೇಕು ಅದು ಇದು ಅಂತ. ಕಟ್ಸ್ಕೊಂಡ್ರಿ ತಾನೆ 500 rupees ನಮ್ಮ ಹತ್ರ, ಕಟ್ಸ್ಕೊಂಡ್ರ ಇಲ್ವಾ? ಕೂಲ್ ಕುತ್ಕೊಳ್ಳಿ, ಒಂದ್ ನಿಮಿಷ ಸಮಾಧಾನ ಕುತ್ಕೊಳ್ಳಿ. ಸಮಾಧಾನದಲ್ಲಿ ಮಾತಾಡಕ್ ಬಂದಿಲ್ಲ ಸರ್, ನಂಗಷ್ಟು ಟೈಮೂ ಇಲ್ಲ, ಕಷ್ಟಪಟ್ಟು ದುಡಿಯೋರು ಸರ್ ನಾವು. 2 ದಿವಸ ಊಟಕ್ಕೂ ದುಡ್ಡಿಲ್ಲ, ಸೌಕಾರರು ಫೋನ್ ಮಾಡಿ ಉಗಿತಾವ್ರೆ. ಸರ್ ನನಗೆ ಉತ್ತರ ಬೇಕು, ಏನಕ್ಕೆ ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಏನು? ನೀವು ಟ್ರೈನಿಂಗ್ ಕೇಳಿದಿರಾ? ಹ್ಞೂ ಸರ್, 2 ದಿವಸನೂ ಟ್ರೈನಿಂಗ್ ಕೇಳಿದ್ದೀವಿ. ಇನ್ನೊಂದು 20 ನಿಮಿಷದಲ್ಲಿ ನಮ್ಮ ಹುಡುಗರೆಲ್ಲ ಹೇಳ್ತಾರೆ ಸರ್. 2 ದಿವಸದಲ್ಲಿ ಹೇಳ್ದೆ ಇರೋದು 20 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ತಾರಾ? ನನಗೆ ಈಗಲೇ ಆನ್ಸರ್ ಬೇಕು ಸರ್, ಎಲ್ಲೋಯ್ತು ನಮ್ಮ ದುಡ್ಡೆಲ್ಲ, ಎಲ್ಲೋಯ್ತು. ಸರಿ
ನಾನೇ ಹೇಳ್ತೀನಿ ಕೇಳಿ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಸಿಲ್ವರ್ ಮೆಂಬರ್ಶಿಪ್ಪು, 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಗೋಲ್ಡನ್ ಮೆಂಬರ್ಶಿಪ್ಪು. ಇದರಲ್ಲಿ ಯಾವ್ದು ಬೇಕು ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ. ಏನೋ ಇನ್ವೆಸ್ಟ್ಮೆಂಟಾ ಸರ್? ಎಲ್ಲಿ ಇನ್ವೆಸ್ಟ್ಮೆಂಟು, ಏನು ಇನ್ವೆಸ್ಟ್ಮೆಂಟು, ಯಾಕೆ ಇನ್ವೆಸ್ಟ್ಮೆಂಟು? ಬೋರ್ಡಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬರ್ಸಿದ್ದೀರಾ ಸರ್ ನೀವು? ಮನೇಲಿ ಕುತ್ಕೊಂಡು ಪಾರ್ಟ್ ಟೈಮು 10,000 20,000 ಅಂತ ಬೋರ್ಡ್ ಹಾಕ್ಸ್ಬಿಟ್ಟು ಇವಾಗ ನಮ್ಮಂತ ಬಡವ್ರ ಕೈಯಲ್ಲಿ ಕಿತ್ಕೊಂತಿರೋದೇನಾ ನಿಮ್ಗಲ್ಲಿ ಕೆಲಸ? ಅದು 1 ಲಕ್ಷ ಸಿಲ್ವರ್ಗಂತೆ, 2 ಲಕ್ಷ ಗೋಲ್ಡ್ಗಂತೆ. ಸರ್ ಕೂಲ್ ಕೂಲ್ ಸರ್, ನಾನು ಕೂಲೆಲ್ಲ ಮಾಡ್ಕೊಳಕ್ ಬಂದಿಲ್ಲ ಸರ್ ಇಲ್ಲಿ, ನನ್ಗೆ ಉತ್ತರ ಬೇಕು ಸರ್. ಮಿಕ್ಕಿದ್ದೆ 1,000 ರೂಪಾಯಿ ಸರ್, ಊಟಕ್ಕೂ ಇಲ್ಲದೆ ಬಂದಿಲ್ಲಿ ಕಟ್ಟಿದ್ದೀನಿ ನಾನು ಅಪ್ಲಿಕೇಶನ್ಗೆ. ಎಲ್ಲಿ ಸರ್ ಹೋಯ್ತು? 2 ದಿನ ಟೈಮೂ ವೇಸ್ಟು, ಎಲ್ಲಿ ತೆರ್ದಿಲ್ಲ ಸರ್ ಟೈಮ್ನ. ನೋಡಿ, ಇದರಿಂದ ನಿಮಗೆ ತುಂಬ ಪ್ರಾಫಿಟ್ ಇದೆ ಸರ್. ಪ್ರಾಫಿಟ್ ಬಾಯ್ ಮಣ್ಣಾಕ, ನನಗೆ ಪ್ರಾಫಿಟ್ ಗಿಫ್ಟ್ ಎಲ್ಲ ಬೇಡ, ಕೆಲಸ ಏನು ಸರ್, ದುಡಿಬೇಕು ನಾವು. 1 ನಿಮಿಷ ಸಮಾಧಾನವಾಗಿ ಕೇಳಿ ಸರ್. ಸರ್, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳಕ್ಕೆ ಅಂತ ಬಂದಿರೋದು. 1 ನಿಮಿಷ ಕೇಳಿ, ನಾನು ಹೇಳೋದನ್ನ ಕೇಳಿ. ನಿಮ್ಮ 1 ನಿಮಿಷ ನಮಗೆ ಬೇಡ ಸರ್, ನಾನು ಹೇಳಿದ್ ಕೇಳಿ ನೀವು ಸರ್. ಅಪ್ಪ ಅಮ್ಮ ಇಲ್ಲ ಸರ್ ನನಗೆ, ಯಾರೂ ಒಬ್ರು 1 ರೂಪಾಯಿ ಕೊಡೋರಿಲ್ಲ ನನಗೆ. ನಾನು ದುಡಿಬೇಕು, ನಾನು ತಿನ್ಬೇಕು, ನಾನು ಕುತ್ಕೋಬೇಕು, ನಾನೇ ಸಾಯ್ಬೇಕು, ಅದು ನನ್ನ ದುಡ್ಡು. ಸಮಾಧಾನ, 1 ನಿಮಿಷ ಕೇಳಿ ಕೇಳಿ. ಇಲ್ಲಿ ಇದರಲ್ಲಿ ತುಂಬ ಪ್ರಾಫಿಟ್ಸ್ ಇದೆ, ಇಲ್ಲಿ ನೀವು ಬೇರೆಯವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಏನು ಸರ್ ತಲೆ ಒಡೆಯೋ ಕೆಲಸ ಹೇಳ್ತಿದ್ದೀರಾ ನೀವು ಸರ್, ಒಬ್ಬರಿಂದ ಒಬ್ಬರಿಗೆ? ಸರಿ ಸರ್, ಈ ಥರ ಗಿಮಿಕ್ ಗಿಮಿಕ್ ಎಲ್ಲ ಮಾಡಂಗಿದ್ರೆ ಯಾರಾದರೂ ಶ್ರೀಮಂತರ ಮಕ್ಕಳನ್ನ ನೋಡಿಕೊಂಡು ಬೋರ್ಡ್ ಹಾಕಕ್ಕೆ ಮುಂಚೆ ಓನ್ಲಿ ಫಾರ್ ರಿಚ್ ಕಿಡ್ಸ್ ಅಂತ ಬೋರ್ಡ್ ಹಾಕಿ ಸರ್. ಅವ್ರು ದುಡ್ಡಿರೋರು ಬಂದು ಕಟ್ಬಿಟ್ಟು ನಿಮ್ಮ ಹತ್ರ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವ್ರಿಗೆ ಪ್ರಾಫಿಟ್ ಕೊಡಿ. ಅಲ್ಲ ಸರ್, ನಾವು ಕೊಟ್ಟಿರೋ 500 ರೂಪಾಯಿನ ಇಟ್ಕೊಳ್ಳಿ, ತಿಂದು ಮಜಾ ಮಾಡಿ. ದೊಡ್ಡ ನಮಸ್ಕಾರ ಸರ್. 1 ನಿಮಿಷ. ಹೌದು, ಇದೆಲ್ಲ ಎದಕ್ಕೆ ಮಾಡ್ಬೇಕ ನಿನಗೆ? ಇಂಜಿನಿಯರಿಂಗ್ ಮಾಡಿದೀಯ, ಇಂಜಿನಿಯರಿಂಗ್ ಮಾಡ್ಕೊಂಡು ಜಾಬ್ ಎಲ್ಲ ಮಾಡೋಂಥದ್ದು ಅಂಥದ್ದು ಏನಿದೆ ಹೇಳು. ಅಪ್ಪ, ನಾನು ಇಷ್ಟು ಓದಿರೋದು ಇನ್ನೂ 2 ವರ್ಷ ಜಾಬ್ ಮಾಡಬೇಕು ಅಂತ, ನೀವೇ ಹೇಳಿ ನಾನು ಜಾಬ್ ಮಾಡಬಾರ್ದ? ಇನ್ನೂ 2 ವರ್ಷನಾ? ಏನು ಬೇಕಿಲ್ಲ, ಇವತ್ತೇ ಸುಮ್ಮನೆ ನನ್ನ ಜೊತೆ ಬಂದುಬಿಡು, ಊರಿಗೆ ಹೋಗೋಣ. ಇಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ನನ್ನ, ನಾನು ಬರೋಕ್ಕಾಗಲ್ಲ ಇವಾಗ. ಹೌದು, ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಇದೇನಾ ಅದು? ಜಾಬ್ ಮಾಡಬೇಡ ಅಂತ ಹೇಳಕ್ಕೆ ಅಲ್ಲಿಂದ ಎಲ್ಲರಿಗೂ ಬಂದ್ರ? ಸದ್ಯಕ್ಕೆ ನಾನಂತೂ ನಿಮ್ಮ ಜೊತೆ ಬರಲ್ಲ. ಏ ಕಂದ, ಇಷ್ಟ ಆಗಿದ್ರೆ ನಾನಕ್ಕೆ ಬರ್ತಿದ್ದೆ? ನಿನಗೊಂದು ಇಂಪಾರ್ಟೆಂಟ್ ವಿಷಯ ಇದೆ ನಿನ್ನ ಹತ್ರ ಮಾತಾಡಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನ? ಏನಪ್ಪ ಅದು? ಅದೇ, ನನ್ನ ಫ್ರೆಂಡ್ ಸುರೇಶ್ ಇದಾನಲ್ಲ, ಸುರೇಶ್ ಮಗ ಮಂಜು ಅಂತ ಇದ್ದಾನಲ್ಲ, ರೀಸೆಂಟಾಗಿ ಅವನು ಗೌರ್ಮೆಂಟ್ ಜಾಬ್ ಆಗಿದೆ, ಜೊತೆಗೆ ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಇವಾಗೆಲ್ಲ ಅವನೇ ನೋಡ್ಕೊತ ಇದ್ದಾನೆ. ಸಚ್ ಎ ಗ್ರೇಟ್ ಬಾಯ್. ಅದಕ್ಕೆ ಇವಾಗ ನಾನು ಏನು ಮಾಡಲಪ್ಪ? ಹೇಳ್ತೀನಿ ಇರು. ಹಾಯ್, ಕೂತ್ಕೊಳ್ಳಿ. ಇವಳೇ ನನ್ನ ಮಗಳು. ಹಾಯ್, ಐ ಆಮ್ ಮಂಜು. ನಾನು ಮತ್ತು ಸುರೇಶರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಗೊತ್ತಿಲ್ಲದೆ ಇರೋ ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಿಂತ ಇದೇ ಬೆಸ್ಟ್ ಅನಿಸುತ್ತೆ ನನಗೆ. ಅಪ್ಪ, ನಂಗೆ ಇಷ್ಟು ಬೇಗ ಮದುವೆ ಬೇಡ. ನನಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ, ಆದರೆ ನನ್ನ ಮಗಳು ನನ್ನ ಮಾತು ಮೀರಲ್ಲ ಅಂತ ನಂಬಿಕೆ ನನಗಿದೆ. ಮಂಜು, ಏನಾದರೂ ಮಾತಾಡ್ತೀಯ ನನ್ನ ಮಗಳ ಜೊತೆ? ಅಪ್ಪ. ವರ್ಷ, ಬಾಯಲ್ಲಿ ವರ್ಷ. ಇರಲಿ ಬಿಡಿ ಅಂಕಲ್. ವಾವ್ ಬಬ್ಬು, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನೀನೇನೇ ಹೇಳು, ನೇಚರ್ ಎಷ್ಟೇ ಚೆನ್ನಾಗಿದ್ರು ನಿನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ ಕಣೆ. ನನಗೆ ನನ್ನ ಲೈಫ್ ಬಗ್ಗೆ ಟೆನ್ಷನ್ ಆಗ್ತಿದ್ರೆ ನಿಮಗೆಲ್ಲ ತಮಾಷೆ ಅಲ್ವಾ? ಯಾಕೆ ಬಬ್ಬು, ಏನಾಯಿತು? ಯಾರೇನಾದರೂ ಹೇಳಿದ್ರಾ? ಇಲ್ಲ. ಮತ್ತೆ ಏನಾಯಿತು, ಯಾಕೆ ಹಿಂಗಿದ್ಯಾ? ನಮ್ಮವ ಬೇರೆ ಊರಿಂದ ಮನೆಗೆ ಬಂದರು ಅಂತೀಯಾ? ನೀನು ಖುಷಿಯಾಗಿರೋದು ಬಿಟ್ಟು ನೀನು ಒಳ್ಳೆ ತಲೆ ಮೇಲೆ ಬೆಟ್ಟ ಬಿದ್ದಿರೋಳ ಥರ ಆಡ್ತಿದ್ಯಲ್ಲ. ನಿನ್ನೆ ಅಪ್ಪ ಮನೆಗೆ ಬಂದಿದ್ರಲ್ಲ, ಅವ್ರ ಜೊತೆಗೊಬ್ಬರು ಅವ್ರ ಫ್ರೆಂಡ್ ಮಗನ ಕೂಡ ಕರ್ಕೊಂಬಂದಿದ್ರು, ಮಂಜು ಅಂತೆ. ಇನ್ನೂ ಗೌರ್ಮೆಂಟ್ ಜಾಬಲ್ಲಿ ಇದ್ದಾನಂತೆ, ಅದ್ರ ಜೊತೆ ವೆಲ್ ಸೆಟಲ್ ಕೂಡ, ಆ್ಯಂಡ್ ಅವ್ರ ಅಪ್ಪನ ವರ್ಕಲ್ಲಿ ಅವನೇ ಮ್ಯಾನೇಜ್ ಮಾಡ್ತಿರೋದು. ಅವನಿಗೆ ಕೊಟ್ಟು ಮದುವೆ ಮಾಡ್ಸೋಣ ಅಂತಿದ್ದಾರೆ.
ಓ ವಾವ್, ಕಂಗ್ರಾಟ್ಸ್, ಸೂಪರ್. ಮದ್ವೆ ಯಾವಾಗ ಬಬ್ಬು? ನಾ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನ್ ಸುಮ್ನೆ ಏನನ್ನೋ ಹೇಳಿ ನಂಗೆ ಇನ್ನೂ ಟೆನ್ಷನ್ ಕೊಡ್ಬೇಡ. ಅಲ್ಲ, ಆ ಕಡೆ ಅಪ್ಪ ನೋಡಿದ್ರೆ ನಂಗೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಏನು ಡಿಸೈಡ್ ಮಾಡಿದ್ಯಾ ಹೇಳು ಅಂತ ತುಂಬಾನೇ ಪ್ರೆಷರ್ ಆಗ್ತಿದ್ದಾರೆ. ನೀನು ನೋಡಿದ್ರೆ ಹೀಗೆ ಆಡ್ತಾ ಇದ್ಯಾ? ಅದಕ್ಕೇನು ಇವಾಗ ಓಡೋಗಿ ಮದುವೆ ಆಗೋಣಂದ್ರೆ ಅದಕ್ಕೂ ರೆಡಿ, ನಾನು ಮಾತ್ರ ಎಲ್ಲದಕ್ಕೂ ರೆಡಿ. ಆದರೆ ನನಗೆ ನನ್ನ ಮದುವೆಗೆ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಆಸೆ ಇರಲ್ವಾ? ನೀನು ನೋಡಿದ್ರೆ ನಮ್ಮ ಅಪ್ಪ ಹತ್ರ ಬಂದು ಮಾತಾಡೋಕ್ಕೆ ರೆಡಿನೇ ಇಲ್ಲ. ನಾನು ಹೇಳ್ದಂಗೆ ಕೇಳಿದಿದ್ರೆ ನಾನು ಯಾವಾಗಲೂ ನಮ್ಮ ಅಪ್ಪ ಹತ್ರ ಹೇಳಿ ಒಪ್ಪಿಸ್ತಾ ಇದ್ದೆ, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅದೇ ಕೆಲಸ ಇವಾಗ ಮಾಡಿದ್ರೆ ನಮ್ಮಪ್ಪಂಗೆ ನಾನು ಮೋಸ ಮಾಡ್ದಂಗೆ ಅನ್ಸಲ್ವಾ ಎಲ್ಲ ಮುಚ್ಚಿಟ್ಟು? ಅದಕ್ಕೇನು ಇವಾಗ ಎಲ್ಲ ನನ್ನೇ ತಪ್ಪು ಥರ ಮಾಡ್ತಿದ್ಯಾ? ಚಿನ್ನ, ಕರೆಕ್ಟಾಗಿ ಕೇಳಿಸ್ಕೊ. ನಾನು ಗೌರ್ಮೆಂಟ್ ಕೆಲಸ ತೊಗೊಂಡ್ಮೇಲೇ ನೀವು ಅಪ್ಪ ಹತ್ರ ಎದುರುಗಡೆ ಬರೋದು, ಅಲ್ಲಿವರೆಗೂ ಬರೋಲ್ಲ, ಫೋರ್ಸ್ ಕೂಡ ಮಾಡ್ಬೇಡ. ನೀನು ನನಗೆ ತಲೆನೂ ಕೆಡಿಸ್ಬೇಡ, ಸುಮ್ಮನೆ ಬಿಟ್ಬಿಡು. ಅಟ್ಲೀಸ್ಟ್ 2 ಇಯರ್ಸ್ ಆರ ಬಿಡವಾ? ಏನು ಇನ್ನು 2 ಇಯರ್ಸಾ? ಹೂಬಪ್ಪು, ಗೌರ್ಮೆಂಟ್ ಕೆಲಸ ಏನಾರ ಹಾಗೆ ಸುಮ್ಮನೆನಾ? ಸುಮ್ಮನೆ ಕರೆದು ಕೆಲಸ ಕೊಡ್ತಾರಾ? ಅಟ್ಲೀಸ್ಟ್ 2 ಇಯರ್ಸ್ ಆರ ಬೇಕೇ ಬೇಕು ತಾನೆ? ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳ್ತಿರೋದು ಒಂದೇ, ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ. ಒಬ್ಬು ಅರ್ಥ ಮಾಡ್ಕೊ ಪ್ಲೀಸ್, ಅಂಡರ್ಸ್ಟ್ಯಾಂಡ್ ಮೀ ವರುಣ್, ಪ್ಲೀಸ್ ನನ್ನ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಯಾವ ಸಿಚುಯೇಷನ್ ಅಲ್ಲಿ ಇದ್ದೀನಿ ಅಂತ ನೀನು ಅರ್ಥ ಮಾಡ್ಕೊ. ಯಾಕೆ ಅಟ ಮಾಡ್ತಿದ್ಯಾ? ಬಾ ಅಪ್ಪನ ಹತ್ರ ಹೋಗೋಣ. ಇಲ್ಲ ಬಾಬು, ಆಗಲ್ಲ. ನಿಂಗೆ ನಿಂದೇ ಆಟ ಆದರೆ ನನಗೆ ನಂದೇ ಆಟ. ನಾನು ಇವಾಗ ಬರೋಣ ಅಂದರೆ ಬರೋಣ ಅಷ್ಟೇ. ಹೌದಾ, ಸರಿ. ನಿನಗೆ ನಿಂದೇ ಆಟ ಅಂದಮೇಲೆ ನನಗೂ ನಂದೇ ಆಟ. ನಾಳೆ ಮಧ್ಯಾಹ್ನವರೆಗೂ ಕಾಯ್ತೀನಿ ಅಪ್ಪನ ಜೊತೆಗೆ. ಅಷ್ಟರಲ್ಲಿ ಬಂದರೆ ಈ ಬಾಬು ನಿನ್ನೋಳು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನೀನೆಷ್ಟೇ ಅಂದ್ರು ನಾನಂತೂ ಬರಲ್ಲ, ನಿನ್ನಿಷ್ಟ. ಓಕೆ ಸರ್, ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್ ಟು ವರ್ಕ್ ವಿತ್ ದಿಸ್ ಟೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಮಿತಾ, ಸ್ಮಿತಾ, ಸ್ಮಿತಾ. ಆಕಾಶ್, ಅಯ್ಯೋ ದೇವ, ಏನಾಯ್ತು ಆಕಾಶ್? ಒಂದು ನಿಮಿಷ ಇರು, ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ. ನಾನು 8 ವರ್ಷದಿಂದ ನನ್ನ ಆಸೆ ಬಗ್ಗೆ ಹೇಳ್ತಿದ್ನಲ್ಲ, ಅದು ಇವತ್ತು ಈಡೇರ್ತು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಆಕಾಶ್? ನೆಕ್ಸ್ಟ್ ಮಂತ್ ಅಬ್ರಾಡ್ ಹೋಗ್ಬೇಕು. ಅಂತೂ ನಾನು ಫಾರಿನಲ್ಲೇ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಇವತ್ತು ನನ್ಸಾಯ್ತು. ಕಂಗ್ರಾಟ್ಸ್ ಮಿಸ್ಟರ್ ಆಕಾಶ್. ಇನ್ಮೇಲೆ ಏನಿದ್ರು ಮಾವ ಬಂದ್ರು ಅನ್ಸುತ್ತೆ, ಗೇಟ್ ಸೌಂಡ್ ಆಯ್ತು. ಹೌದು, ಅಪ್ಪ ಬಂದ್ರು, ಅವರಿಗೆ ವಿಷಯ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಬಾ. ಅಪ್ಪ, ಆಫೀಸಿಂದ ಇವಾಗ ಕಾಲ್ ಬಂದಿತ್ತು, ನೆಕ್ಸ್ಟ್ ಮಂತ್ ಅಬ್ರಾಡ್ಗೆ ಹೋಗ್ಬೇಕಂತೆ. ಅಂತೂ ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಪ್ಪ. ಒಳ್ಳೇದಾಗ್ಲಪ್ಪ. ಮಾವ, ನಾ ತಿಂಡಿಗೆ ರೆಡಿ ಮಾಡಿದ್ದೀನಿ, ನೀವು ಬೇಗ ರೆಡಿಯಾಗಿ ಬನ್ನಿ. ಸರಿನಮ್ಮ, ನಾನು ಇವತ್ತು ಬೇಗ ಆಫೀಸ್ಗೆ ಹೋಗ್ಬೇಕು. ಸರಿ ಸರಿ ಮಾವ, ಆಯಿತು. ಆಕಾಶ್, ಆಕಾಶ್ ಕಾಫಿ. ಸ್ಮಿತಾ, ಒಂದು ನಿಮಿಷ. ನಾನು ಈ ಮ್ಯಾಟ್ರ್ ಹೇಳೋಕ್ಕೂ ಮುಂಚೆ ಅಪ್ಪನ ಹತ್ರ ಸಾರಿ ಕೇಳಬೇಕಿತ್ತು. ನಿನ್ನೆ ಟೆನ್ಷನಲ್ಲಿ ಏನೇನೋ ಮಾತಾಡಿ ತುಂಬ ನೋವು ಮಾಡಿದೆ ಅನಿಸ್ಬಿಡ್ತು. ಅವ್ರ ಮೇಲಿರೋ ಪ್ರೀತಿಗೆ ನೀವು ಆ ಥರ ಮಾತಾಡಿದ್ದೀರಾ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದರಲ್ಲೂ ಅಪ್ಪನ ಫೋನ್ ನೆನ್ನೆ ಸ್ವಿಚ್ ಆಫ್ ಅಂತ ಬರ್ತಿತ್ತು, ಅದಕ್ಕೋಸ್ಕರ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಅಪ್ಪ ಬಂದ ತಕ್ಷಣ ಸಾರಿ ಕೇಳಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಸರಿ, ಸಾರಿ ಕೇಳ್ತೀನಿ. ಹಾಂ.
ಆಕಾಶನ ಕರಿಬೇಕಿತ್ತು. ಆಕಾಶ್, ಆಕಾಶ್ ಸಾಕಮ್ಮ. ಸಾರಿ ಅಪ್ಪ, ನೀನೆ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಅದರಲ್ಲಿ ಇವತ್ತು ಆಫರ್ ಲೆಟರ್ ಬಂದ ಖುಷಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲಿಲ್ಲ. ಸಾರಿ ಅಪ್ಪ, ನಿಮಗಿಷ್ಟ ಇಲ್ಲ ಅಂದರೆ ಹೇಳಿ, ನಾವು ಹೋಗಲ್ಲ, ಕ್ಯಾನ್ಸಲ್ ಮಾಡ್ತೀವಿ. ಯಾಕೋ ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಹಾಗ್ಯಾಕೋ ಮಾತಾಡ್ತೀಯ, ನಾನು ಯಾವಾಗ ಆ ಥರ ಹೇಳಿದೆ? ಹಾಂ ನೋಡು, ಇಷ್ಟು ವರ್ಷ ನೀನು ಕಷ್ಟಪಟ್ಟಿದೀಯಾ, ಆಸೆ ಪಟ್ಟಿದೀಯಾ, ನೀವಿಬ್ರು ಹೋಗಿ ಬನ್ನಿ. ಅಪ್ಪ ನಾವಿಬ್ಬರೇ ಅಲ್ಲ, ನಾವು ಮೂರು ಜನ ಹೋಗೋ ಪ್ಲಾನ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ಹೇಳಕ್ ಮರ್ತಿದ್ದೆ ಅಷ್ಟೆ. ನೀವು ಬರ್ತಿದ್ದೀರಾ? ಬೇಡ ಕಣ, ನಾನು ಫಾರಿನಿಗೆ ಬರಲ್ಲ. ಈ ರಿಟೈರ್ಮೆಂಟ್ ಆಗೋ ವಯಸ್ಸಲ್ಲಿ ಅಲ್ಲಿ ನಾನೊಬ್ಬನೇ ಬಂದು ಏನೋ ಮಾಡಲಿ, ತುಂಬ ಬೇಜಾರಾಗುತ್ತೆ. ನೀವಿಬ್ರಿಗೆ ಹೋಗಿ ಬನ್ನಿ. ಇಲ್ಲ ಅಪ್ಪ, ನಾವು ಮೂರು ಜನ ಹೋಗಲೇಬೇಕು ಅಷ್ಟೆ. ಹೌದು ಮಾವ, ನನಗೂ ಮನಸ್ಸಿಗೆ ಯಾಕೋ ಸರಿ ಬರ್ತಿಲ್ಲ. ಯಾಕೆ ನೀವಿಬ್ರು ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಬರಲ್ಲ ಕಣ. ಹಾಂ, ನಿನಗೆ ಹೇಳೋದು ಮರ್ತಿದ್ದೆ, ನನ್ನ ಫ್ರೆಂಡ್ ಮಗನು ಒಬ್ಬ ಫಾರಿನಲ್ಲಿದ್ದಾನೆ, ಅವ್ರ ಅಪ್ಪ ಕೂಡ ಇಲ್ಲಿ ಒಬ್ಬರೇ ಇದ್ದಾರೆ. ನೋಡು, ನೀನು ನನಗೆ ಏನು ವ್ಯವಸ್ಥೆ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಅವ್ರ ಹತ್ರನೇ ಮಾಡು, ನಾನು ಅವ್ರ ಜೊತೆಗೇ ಇರ್ತೀವಿ, ಆರಾಮಾಗಿರ್ತೀವಿ. ಅಪ್ಪ ನಂಗೆ ಯಾಕೋ ಸರಿ ಅನಿಸ್ತಿಲ್ಲ ಅಪ್ಪ. ಹೌದು ಮಾವ, ನನಗೂ ಯಾಕೋ ಮನಸ್ಸಿಗೆ ಸರಿ ಬರ್ತಿಲ್ಲ. ನೀವಿಬ್ರು ಹೋಗಿ ಬನ್ನಿ, ನಾನಂತೂ ಬರಲ್ಲ. ನನ್ನನ್ನು ನೋಡಬೇಕು ಅಂತ ನಿಮಗೇನಾದರೂ ಅನಿಸಿದಾಗ ಬಂದು ನೋಡ್ಕೊಂಡು ಹೋಗಿ. ಮೊದಲು ಜೀವನದಲ್ಲಿ ಸೆಟ್ಲ್ ಆಗೋದನ್ನು ನೋಡ್ಕೊಳ್ಳಿ. ನನ್ನ ಫೈನಲ್ ಡಿಸಿಷನ್, ನಾನು ಬರಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೇರಿರೋ ಉದ್ದೇಶ ಏನಂತ ಹೇಳಿದರೆ, ಸರ್ಗೆ ಇವತ್ತು ನಿವೃತ್ತಿ ಆಗ್ತಾ ಇದೆ, ಆದ್ದರಿಂದ ನಾವಿಲ್ಲಿ ಅವ್ರಿಗೆ ಬೀಳ್ಕೊಡಲು ಸೇರ್ಕೊಂಡಿದ್ದೀವಿ. ಅವ್ರು ಇಷ್ಟೇ ನಮ್ಮ ಜೊತೆ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳ್ಕೊಟ್ಟು, ಮನೆಯಲ್ಲಿ ಯಜಮಾನರು ಯಾವ ರೀತಿ ಮುಖ್ಯನೋ ಆಫೀಸಲ್ಲಿ ಕೂಡ ಹಿರಿಯರು ಅಷ್ಟೇ ಮುಖ್ಯ. ಅವರು ನಿವೃತ್ತಿ ಆಗ್ತಾ ಇದ್ದಾರೆ, ಅದು ನಮಗೆ ತುಂಬ ದುಃಖ ಆದ ವಿಷಯ. ಆದರೂ ಕೂಡ ಒಂದು ಖುಷಿ ವಿಚಾರ ಏನಂತ ಹೇಳಿದರೆ, ಅವ್ರ ಕೊನೆ ದಿನಗಳಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇರ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ. ನಮ್ಮ ಆಫೀಸಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ನಕ್ಕಂತ ಇರ್ತಾ ಇದ್ರು, ಆದ್ದರಿಂದ ಅವ್ರು ನಮಗೆಲ್ರಿಗೂ ಬೇಕಾದಂಥ ವ್ಯಕ್ತಿ. ಎಲ್ಲರನ್ನೂ ಅವರು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವ್ರನ್ನ ಕಳಿಸ್ಕೊಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ಆದರೂ ಕಳಿಸ್ಕೊಡಲೇಬೇಕು. ಅವರ ಕೊನೆ ದಿನಗಳು ಚೆನ್ನಾಗಿರಲಿ ಅಂತೇಳಿ ನಾವು ಕೇಳ್ಕೊಳ್ಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಓ ಅಂಗಡಿ ಹತ್ರ ಬೋರ್ಡ್ ನೋಡಿದ್ವಿ ಅಣ್ಣ, ಪಾರ್ಟ್ ಟೈಮ್ ಜಾಬ್. ಈ ಕೆಲಸದ ಜೊತೆಗೆ ಆ ಕೆಲಸನು ಮಾಡೋಣ ಅಂತ ಓದ್ವಿ ಅಣ್ಣ. ಅಲ್ಲಿ ನೋಡಿದ್ರೆ 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ ಅಂತ ನಮ್ಮ ಹತ್ರ ಇದು 1,000 ರೂಪಾಯಿನು ಇಸ್ಕೊಂಡು ಮೋಸ ಆಗೋಯ್ತು ಅಣ್ಣ. ಅಲ್ರೋ, ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ನಾನು ಹೇಳೋಬೇಕನ್ನ ಜ್ಞಾನ ಬೇಡ ನಿನಗೆ? ಹಾಂ, ಅಲ್ಲೋ ನಿನಗೇನಾಗಿದೆ, ದೊಡ್ಡ ದೊಡ್ಡ ಮಾತಾಡ್ತೀಯ? ಸ್ವಲ್ಪನಾದರೂ ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ, ಓದಿನಂತೀರಲ್ರೋ?
ನಮಗೇನ್ ಗೊತ್ತಣ್ಣ ಕೈಗೆ ಚಿಪ್ ಕೊಡ್ತಾರಂತ. ಅಣ್ಣ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ. ಅಣ್ಣ ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಣ್ಣ. ಏನಪ್ಪ ಅಣ್ಣ? ಈ ಕೆಲಸದ ಜೊತೆಗೆ ಬೆಳಿಗ್ಗೆ ಎದ್ದು ಪೇಪರ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಹ್ಞೂ, ಆಚೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ತೊಗೊಂಡು ಬೆಳಿಗ್ಗೆ ಪೇಪರ್ ಹಾಕ್ತೀವಣ. ಸೈಕಲ್ ಬೇಕಾ ನಿಮಗೆ? ಸರಿ, ನಮ್ಮ ಗೋಡನಲ್ಲಿ ಸೈಕಲ್ ಇದಾವೆ. ನಮ್ಮ ದುಡ್ಡು ನಿಮ್ಮ ದುಡ್ಡು ಅಂತ ಅಲ್ಲ, ಫಸ್ಟ್ ಕೆಲಸ ಮಾಡೋವಾಗ ಸೈಕಲ್ ತಗೊಂಡು ನಿಮ್ಮ ಸಂಬಳದಾಗ ಮುರ್ಕೊಡ್ತೀನಿ ಆಯ್ತಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರ್ತೀವಣ. ಏ ರಾಜ ಕೊಡೋ. ಅಕ್ಕ ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ ಅಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಂಗ್ ಮಾಡಬಾರ್ದು ಕೊಡಪ್ಪ. ಇರೋ ದುಡ್ಡೆಲ್ಲ ಕಾಣಿಸುತ್ತೆ, ಯಾಕೆ ಹಿಂಗ ಆಡ್ತೀಯ? ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ, ನಿನ್ ಕನ್ಸಲ್ಲ ನೆನ್ಸಾಗ್ಲಿ, ನೀನ್ ಅನ್ಕೊಂಡಂಗೆಲ್ಲ ಒಳ್ಳೇದಾಗ್ಲಿ, ಮುಂದೆ ಎಲ್ಲಾರು ಸಿಕ್ಕ್ರೆ ನೆನ್ಪ್ ಮಾಡ್ಕೊಂಡ್ಕೊಡು. ರಾಜ ಬರ್ತೀನಿ. ಇಯರ್ಲಿ ಮೆಂಬರ್ಶಿಪ್ ಮುಗ್ದಿದೆ, ಭಾಳ ದಿನ ಆಯಿತು ನಿಮ್ಗೆ ಹೇಳಬೇಕಂತ ಇದ್ದೆ. ಸಾರಿ ಸರ್, ಗೂಗಲ್ ಪೇ ಇದೆಯಾ? ಹಾಂ ಇದೆ. ಒಂದು ನಿಮಿಷ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ. ಸರ್ ಬ್ಯಾಲೆನ್ಸ್ ಇಲ್ಲ, ನಾಳೆ ಪೇ ಮಾಡಲಾ? ಓಕೆ. ಬೇಜಾರಿದೆ ತಾನೇ? ಹೇ ಇಟ್ಸ್ ಓಕೆ, ಥ್ಯಾಂಕ್ ಯು. ಯಾ
ಕೊಡ್ತೀನ, 1000 ಕ್ಯಾಶ್ ಇದ್ರೆ ಕೊಡೆ. ತಗೋಪ್ಪ ಸರ್ ಚೇಂಜ್. ಏಯ್ ಪರವಾಗಿಲ್ಲ, ಇಟ್ಕೋ ಹೋಗಮ್ಮ, ಇಟ್ಕೋ ಹೋಗಮ್ಮ. ಸರ್ ಸರ್, ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋದು, ನಂದು ಇಂಜಿನಿಯರಿಂಗ್ ಮುಗಿದಿದೆ, ನನಗೂ ಚಿಲ್ಡ್ರ ಬಿಲ್ ಅಂತ ಗೊತ್ತಾಗುತ್ತೆ ಸರ್. ಹ್ಞೂ, ಥ್ಯಾಂಕ್ ಯು. ನೀ ಏನೇ ಹೇಳು, ನಮ್ಮ ಜಾಗ, ನಮ್ಮ ಜನ, ನಮ್ಮ ಪರಿಸರ ನಿನಗೆ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ದಂಗೆ ಇಲ್ಲಿ ಕಲ್ಚರು, ವೆದರು ತುಂಬ ಮಿಸ್ ಮಾಡ್ಕೋತೀನಪ್ಪ. ಆದರೂ ಏನು ಮಾಡೋದು, ಕೆಲಸ ಅಲ್ಲ, ಹೋಗಲೇಬೇಕು. ಅಪ್ಪ, ಅಪ್ಪ ಎಲ್ಲಿ ಕರ್ಕೊಂಬಂದಿದ್ದೀರಾ ಅಪ್ಪ? ಇದು ಯಾವುದು ಆಶ್ರಮ ಅಂತಿದೆ ಅಪ್ಪ? ನೀವು ನೋಡಿದ್ರೆ ಫ್ರೆಂಡ್ ಮನೆ ಅಂತ ಹೇಳಿ ಕರ್ಕೊಂಬಂದಿದ್ದೀರಾ, ಲೊಕೇಶನ್ ತಪ್ಪಾಗಿರ್ಬೇಕಪ್ಪ. ನೋಡಿ,
ಫೋನ್ ಮಾಡಿ ಕೇಳಿ ಅಂಕಲ್ಗೆ, ಇದ್ಯಾವುದೋ ಬೇರೆ ಲೊಕೇಶನ್ ಇದೆ. ಯಾರನ್ನೇನೋ ಕೇಳೋದು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಅಪ್ಪ ಏನು ಮಾತಾಡ್ತೀರಾ ನೀವು? ಆಶ್ರಮದಲ್ಲ ಮಾವ, ವಾಪಸ್ ಹೋಗೋಣ ಬನ್ನಿ. ನಾವು ಬೇಕಿದ್ರೆ ಫಾರಿನ್ ಹೋಗೋದು ಕ್ಯಾನ್ಸಲ್ ಮಾಡ್ತೀವಿ. ಆಕಾಶ್ ಮಾವ ನಿಲ್ಲಿ ಬಿಡೋದು ಬೇಡ. ಅಪ್ಪ ಬೇಡ ಅಪ್ಪ. ಹಾಗೇನಿಲ್ಲಮ್ಮ, ನೋಡು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರ? ಫಾರಿನಿಗೆ ಹೋಗೋದು ಆಕಾಶನ ಕನಸು. ಅವನು ಹೋಗಿ ಬರಲಿ, ನಾನು ಇಲ್ಲೇ ಇರ್ತೀನಿ, ಆರಾಮಾಗಿರ್ತೀನಿ. ನೋಡು ಫ್ಲೈಟಿಗೆ ಟೈಮ್ ಆಗ್ತಿದೆ ಅನಿಸುತ್ತೆ, ನೀವು ಮೊದಲು ಇಲ್ಲಿಂದ ಹೊರಡಿ ನನ್ಬಿಟ್ಟು. ಓಕೆ ಕಮಾನ್ ಕಮಾನ್ ಕಮಾನ್. ನಾನು 15ನೇನು, ಅವನು 31ನೇನು. ಇನ್ನೂ ಎಷ್ಟು ಜನ ಬರ್ತಾರೋ ಬರಲಿ, ಆಶ್ರಮ ಬೇಕಾದಷ್ಟು ಆರಾಮ್ ಬಿದ್ದೈತಿ. ಹಾಯ್ ಶ್ರೀನಿವಾಸ್, ಹೇಗಿದ್ದೀರಿ? ಓ ಫೈನ್, ಬನ್ನಿ. ಆರಾಮಿದ್ದೀರಾ? ಹ್ಞೂ ಆರಾಮ. ಅಂದಾಗೆ ನನ್ನ ಮಗ. ನಮಸ್ತೆ. ನನ್ನ ಸೊಸೆ. ನಮಸ್ತೆ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಬಾಮ್ಮ. ಏನು ಶ್ರೀನಿವಾಸ್, ಕಾಲ್ ಮಾಡಿ ಕಟ್ ಮಾಡಿದೆ, ಏನು ವಿಷಯ? ಈ ವಿಷಯ ಏನು ಇಲ್ಲ, ನಿನ್ನ ಮಗ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ನೀನು ಇಲ್ಲಿದೆಯಾ? ನನ್ನ ಮಗನು ಫಾರಿನ್ಗೆ ಹೋಗ್ತಿದ್ದಾನೆ, ನಾನು ಒಬ್ಬನೇ ಏನು ಮಾಡಲಿ ಇಲ್ಲಿ? ಸೊ ನಿನ್ನ ಜೊತೆಗೆ ಬಂದಿರೋಣ ಅನ್ಕೊಂಡೆ. ಬೈ, ಆಲ್ವೇಸ್ ವೆಲ್ಕಮ್. ಅಂದಾಗೆ ಮಾತಾಡ್ತಾ ಇರಿ, ನಾನು ಮೇಲ್ಗಡೆ ಹೋಗಿ ರೂಮ್ಸ್ ನೋಡ್ಕೊಂಬರ್ತೀನಿ. ಆಕಾಶ್, ಆಕಾಶ್, ಆಕಾಶ್. ಅವರು ಒಳಗಡೆ ಎಲ್ಲ ನೋಡ್ಕೊಂಡು ಬರ್ತಾರೆ.
ಮೇಲ್ಗಡೆಲ್ಲ ಅರೇಂಜ್ ಮಾಡಿದ್ದೀನಿ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಳಿ, ನಿಮ್ಮ ಆರೋಗ್ಯದ ಮೇಲೆ ಹುಷಾರು, ಊಟ ಮಾಡಿ ಸರ್. ನಮ್ಮ ಅಪ್ಪನ ಮೇಲೆ ನೀವು ಏನು ಚಿಂತೆ ಮಾಡಬೇಡ, ದಯವಿಟ್ಟು ನಾವು ಸೇಫಾಗಿ ನೋಡ್ಕೊತೀವಿ. ನಿನ್ನ ಆರೋಗ್ಯ ನೀನು ನೋಡ್ಕೋ, ನಾವು ಚೆನ್ನಾಗಿ ನೋಡ್ಕೊತೀವಿ. ಆಲ್ ದ ಬೆಸ್ಟ್, ಹೋಗಿ ಬಾ ಮಾವ. ಹುಷಾರು ಮಾವ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಗಾಡ್ ಬ್ಲೆಸ್ ಮಾವ. ಹುಷಾರು. ಫ್ಲೈಟಿಗೆ ಟೈಮ್ ಆಗ್ತಿದೆ, ನಾವು ಬರ್ತೀವಿ. ಹೌದು, ಹೊರಡಿ ನೀವು, ಹೊರಡಿ. ಬರ್ತೀವಿ ಮಾವ. ಸರಿನಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ. ಹೇಳಪ್ಪ. ನನ್ನ ಹೆಸರು ಸೂರ್ಯ ಅಂತ. ಅಣ್ಣ ಇವ್ರೆ ಮಹೇಶಣ್ಣ ಕಡೆಯವರು. ಯಾವ ಮಹೇಶಣ್ಣ? ಮಹೇಶಣ್ಣ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿರೋದಣ್ಣ ನಾವು. ಹೌದಾ? ಹಾಂ, ಅಣ್ಣ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಕೆಲಸ ಕೊಟ್ಟಿದ್ರೆ ಉಪಯೋಗ ಆಗಿರೋದು. ಸರಿ ಆಯಿತು. ಸೈಕಲ್ ಇದೆಯಾ ನಿಮ್ಮ ಹತ್ರ? ಹಾಂ ಅಣ್ಣ, ಸೈಕಲ್ ಇದೆ. ಸರಿ, ಹಾಗಾದರೆ ನಾಳೆ ಬೆಳಗ್ಗೆಯಿಂದ ಸರಿ ಸರಿಯಾಗಿ ಕೆಲಸಕ್ಕೆ ಬರಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು. ಸರಿ ಅಣ್ಣ. ಚಿಕ್ಕ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ, ಕೆಲಸ ಕೊಡೋಕೆ ಒಪ್ಕೊಂಡವ್ರೆ. ಬಾ. ಸಾಕಾಗಿದೆ ಸಾಕಾಗಿದೆ ಬಾಳಿನಲ್ಲಾಯಿ ಮಿಡಿಯೋಕ ಜೀವನ ಕಂಡ ಕನ್ಸ ನನ್ಸು ಮಾಡೋ ಕೆಲಸ ಸ್ಟಾರ್ಟ್ ಹೋಗಿದ್ದೀನ. ತಿಂದಾಗಿದೆ ತುಂಬ ಪೆಟ್ಟು ಗಾಯ ಮಾಸಿ ಒಣಗಿದೆ ಕಂಡ ನಾಳೆ ಬಂತು ಈಗ ನನ್ನ ಟೈಮ್ ಸ್ಟಾರ್ಟ್ ಆಗಿದೆ. ಕಿಂಗ್ ಆಫ್ ಗುಡ್ ಟೈಮ್ಸ್ ಅಲ್ಲ ಕಿಂಗ್ ಇನ್ ಬ್ಯಾಡ್ ಟೈಮ್ಸ್ ಆಗುವ ಇರೋದೆ ಕೆಳಗೆ ಈಗ ನನಗೆ ಬೀಳೋ ಯಾವ ಭಯ ಇಡುವ ಹೆಜ್ಜೆ ಚಿಕ್ಕದಾದರೂ ಓಕೆ ಮುಂದೆ ನಡೆದಿರುವೆ ಸುತ್ತ ಕಾಣದ ಕುದುರೆ ಆಗಿರುವೆ ಗುರಿಯಡೆಯೇ ಹೊರಟಿರುವೆ ಇಡುವ ಹೆಜ್ಜೆ ಚಿಕ್ಕದಾದರೂ ಓಕೆ ಮುಂದೆ ನಡೆದಿರುವೆ ಸುತ್ತ ಕಾಣದ ಕುದುರೆ ಆಗಿರುವೆ ಗುರಿಯಡೆಯೇ ಹೊರಟಿರುವೆ ಹೊರಟಿರುವೆ ಹೊಟ್ಟೆ ಹಸಿತೈತೆ ಕಣ. ಸುಸ್ಬೇರೆ ಆಗ್ತಿದೆ, ನನಗೂ ಹೊಟ್ಟೆ ಹಸ್ತಿದೆ. ಕಷ್ಟಪಟ್ಟಿರೋ ದುಡ್ಡಲ್ಲಿ, ಅವ್ರಿಗೆ ಕೊಟ್ಟಿರೋ ದುಡ್ಡಲ್ಲಿ ಮಿಕ್ಕಿರದೆ ಈ 20, 30, 40, 50 ರೂಪಾಯಿ ಆಗುತ್ತೇನೋ ಮಗ? ಆಗುತ್ತಾ? ದುಡ್ಡಿನ ಬೆಲೆ ಗೊತ್ತಿರೋವನ್ಗೆ ಊಟದ ಬೆಲೆ ಗೊತ್ತಿರುತ್ತೆ. ಇದರಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನ ನವ. ನಿಧಾನಕ್ಕೋ. ಮೆತ್ತಿಗೆ ಮೆತ್ತಿಗೆ, ನನ್ನ ಮಗನೇ ಮೆತ್ತಿಗೆ ಕುಡಿ. ಹಾ ಸರ್, ಬನ್ನಿ ಪ್ಲೀಸ್. ಹಾಯ್. ಥ್ಯಾಂಕ್ ಯು ಮ್ಯಾಮ್.
ನಾಳೆ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ನಾಳೆ ಸಿಗು. ನಾಳೆನಾ? ಇವತ್ತೇ ಮಾತಾಡೋಣ. ನಾಳೆ ಮಾತಾಡಿಸ್ಬೇಕು ಅಂತ ತಾನೆ. ನಾಳೆ ಸಿಗು. ಏನು ಮಾತಾಡಬೇಕು? ಓಕೆ. ಅಷ್ಟು ಇಂಟ್ರೆಸ್ಟ್ ಕಟ್ಟದ್ ಕಲಿ, ಇಲ್ಲ ಅಂದ್ರೆ ಸರಿಗಿರಲ್ಲ ನೋಡು. ಉಚ್ಚುಳ ಮಗಂತಂದು ಯಾವಾಗ ಕಟ್ತಿಯಲ್ಲ ಇಂಟ್ರೆಸ್ಟ್? ಬರ್ಬೇಕಾ ಮನೆಗೆ? ಬರ್ಬೇಕಾ? ಸರಿ ಸರಿ ಆಮೇಲೆ ಮಾಡ್ತೀನಿ ಹೇಳ. ಏನೋ ಇವತ್ತು ಬರಂಗಾಯ್ತಾ ನಿನಗೆ? ಹಾಂ, ಎಲ್ಲೋಗಿದೆ? ಎಷ್ಟು ದಿವಸ? ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು ಗೊತ್ತಾ ನಿನಗೆ? ಎಷ್ಟು ತಿಂಗಳದು? ಹಾಂ ಕಟ್ತೀನಣ. ಎಷ್ಟು ಕಟ್ಟಬೇಕು ಇಂಟ್ರೆಸ್ಟು? ಬಿಡ್ಲೇನಲ್ಲ ಒಂದು ಎಷ್ಟು ಕಟ್ಬೇಕು ಹೇಳು. ಅವ್ನ ಬೈಕಿಗೆ ಕಸ್ಕೊಳ್ಳಲ್ಲ ಒಂದು. ಏನು ನಾಟಕ ಮಾಡ್ತೀರೇನ? ಕೊಡ್ತಾನಣ. ನಾನು ಯಾವ ಮಾನವೀಯತೆಯನ್ನು ನೋಡಲ್ಲ. ನನಗೆ ಬೇಕಾಗಿರೋ ದುಡ್ಡು. ದುಡ್ಡು ಅಂತ ಇದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದು. ಕೊಡ್ತೀನಿ ಕಣಣ್ಣ. ಇಲ್ಲ ಅಂದ್ರೆ ನಿಂಗೆ ನರ ನರ ಕಟ್ಬಿಡ್ತೀನಿ ನೋಡು. ತಪ್ಪ ಕಾಲು ಮುಗಿತಣ್ಣ. ಹಣ ಬಿಡ. ಹೊಟ್ಟೆ ಭಾಳ ಹಸಕಂತ ಒಳ್ಳೆ ದೋಸ್ತ. ಇರೋದೇ ಇಷ್ಟು, ಇದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು. ದೋಸ್ತ ದುಡ್ಡಿನ ಬೆಲೆ ಇವತ್ತು ಗೊತ್ತಾಗ್ತ ದೋಸ್ತ. ಒಂದು ಹೊತ್ತಿನ ಊಟಕ್ಕೂ ಇಷ್ಟು ಕಷ್ಟಪಡ್ತವೆ ಅಂದ್ರೆ ದುಡ್ಡು ಅಷ್ಟು ಭಾಳ ಇಂಪಾರ್ಟೆಂಟ್ ಐತಿ. ಹಿಂಗೆ ಇದ್ರೆ ನಮ್ಮಿಬ್ರು ಕೆಲಸ ಆಗಲ್ಲ. ನಾವು ಊರಿಗೆ ಹೋಗಿ ರೊಕ್ಕ ಅರೇಂಜ್ ಮಾಡ್ಕೊಂಬರ್ತೇನೆ. ಪರವಾಗಿಲ್ಲ ಮಚ್ಚ, ನಿಮ್ಮ ಮನೆಗೆ ಅಡ್ಜಸ್ಟ್ ಮಾಡು. ನಾನು ಇಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಮ ಮನೆಗೆ ಹೋಗು, ಹೊರಡು. ನಾವು ಹೋಗೋದು ನಿಂಗೇನು ಬೇಜಾರಿಲ್ಲ? ನನಗೇನು ಬೇಜಾರ ಹೇಳಿ, ನೀನು ಹೊರಡು, ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಸರಿ ದೋಸ್ತ. ಮಾಡ್ತಿರೋದು ನಿಮ್ಗೋಸ್ಕರ ತಾನೆ. ಅಟ್ಲೆ ಇಷ್ಟು ಹೇಳ್ತಾರೆ ಬಂದ್ರೆ ಈ ಬಬ್ಬು ನಿನ್ನ ಕಾಲ್ ಕೊಡಮ್ಮ. ಇಯರ್ಲಿ ಮೆಂಬರ್ಶಿಪ್ ಬ್ಯಾಲೆನ್ಸ್ ಇಲ್ಲ. ನಾಳೆ ಪೇ ಮಾಡಿ. ನನಗೆ ಚಿಲ್ಡ್ರ ಬೆಲೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಕ್ಯಾಶ್ ಬ್ಯಾಕ್ ಇದ್ದು ಇಗ್ನೋರ್ ಮಾಡ್ತೀವಿ. ಐ ಲವ್ ಯು. ಮಾಡ್ತಿರೋದು ನಿಮ್ಗೋಸ್ಕರ ತಾನೆ. ಬೈಕ್ ಕಸ್ಕೊಳ್ಳಲ್ಲೇ ಒಂದು ನಾಟಕ ಮಾಡ್ತೀರೇನ? ನಾವು ಹೋಗೋದು ನಿಂಗೇನು ಬೇಜಾರಲ್ಲ. ಬೇಕಾಗಿರೋ ದುಡ್ಡು ದುಡ್ಡು ಅಂತಿದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದು. ದುಡ್ಡು ದುಡ್ಡು ಅಂತಿದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದು. ನನಗೆ ಬೇಕಾಗಿರೋ ದುಡ್ಡು ದುಡ್ಡು ಅಂತಿದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದು. Thank you.
ಅಪ್ಪ ಇಲ್ಲಿ ಸರ್. ಸರ್ ಯಾಕೆ ಅಷ್ಟು ಅರ್ಜೆಂಟಾಗಿ ಕಾಲ್ ಮಾಡಿ ಕರ್ಸ್ಕೊಂಡ್ರಿ? ಸರ್ ಮಾವ ಇಲ್ಲಿದ್ದಾರೆ. ಸರ್ ಏನಾಯ್ತು ಮಾತಾಡಿ ಸರ್, ಆರೋಗ್ಯವಾಗಿ ಇದ್ದಾರೆ ತಾನೆ? ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸರ್ ಏನಾಯ್ತು ಮಾತಾಡಿ ಸರ್. ಸರ್ ನಿಮ್ಮ ಹತ್ರ ಒಳ್ಳೆ ಸರ್ ಏನಾಯ್ತು ಹೇಳಿ ಸರ್. ಎಲ್ಲಿ ಸರ್ ನಮ್ಮಪ್ಪ? ಕಾಣಿಸ್ತಾನೆ ಎಲ್ಲ, ಎಲ್ಲೂ ಎಲ್ಲ ಕಡೆ ಹುಡುಕಾಡ್ತಾ ಇದ್ದೀನಿ. ಸರ್ ಮಾವ ಎಲ್ಲಿದ್ದಾರೆ? ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ. ಬೈಕ್ನ ನೀನು ತುಂಬ ಇಷ್ಟಪಟ್ಟಿದ್ದೀಯಲ್ಲ, ಅದಕ್ಕೆ. ಐ ನೋ, ಗಾಡ್ ಬ್ಲೆಸ್. ಐ ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಏಯ್ ಏನಕ್ಕೆ ಅಳ್ತಿದ್ಯಾ? ಸಂತೋಷ ಪಡ್ಬೇಕು ಕಣ. ಗಾಡ್ ಬ್ಲೆಸ್. God bless. ಹೇಗಿದೆಯಪ್ಪ ಕೆಲಸ ಎಲ್ಲ? ಹೇಗೆ ನಡೀತಾ ಇದೆ? ಹೇಗಿದೆಯಮ್ಮ? ಟೈಮ್ ಆಯ್ತು, ಹೊರಡೋಣ. ಹೋಗ್ಬಾರೋ, ನಾನಿಲ್ಲಿ ಆರಾಮಾಗೇ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಸಂತೋಷವಾಗಿ ಹೋಗ್ಬಾ, ಕೆಲಸ ಮುಖ್ಯ. ಸರಿಯಪ್ಪ ಅಂಕಲ್, ಬರ್ತೀನಪ್ಪ. ಮಾವನ್ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಮ್ಮ, ಚೆನ್ನಾಗಿ ನೋಡ್ಕೊಂತೀವಿ. ಆಯ್ತಪ್ಪ, ಚೆನ್ನಾಗಿ ನೋಡ್ಕೊಂತೀವಿ, ಏನು ಚಿಂತೆ ಮಾಡಬೇಡಿ. ಶ್ರೀನಿವಾಸ್ ಗೇಟ್ ಬರ್ತೀನಿ. ಮಾವ ನಾವು ಬರ್ತೀವಿ. ಸರ್ ಅಪ್ಪ ಎಲ್ಲರ ಬಗ್ಗೆನೂ ಹೇಳ್ತಿದ್ರು, ಆದರೆ ನೀವು ಅವರು ಹೆಂಗೆ ಪರಿಚಯ ಅಂತ ಹೇಳಲ್ಲ. ಇರಲಿ, ಬಾ ಬಾ ಬಾ. ಇಲ್ಲ ಸರ್, ನನಗೆ ತುಂಬ ಹೇಳಿದ್ದಾರೆ ಅಪ್ಪ, ಎಲ್ಲರ ಬಗ್ಗೆ ಹೇಳಿದ್ದಾರೆ. ಮುಂಚೆ ಎಲ್ಲೆಲ್ಲಿ ಹೋಗಿದ್ರು, ಏನು, ಯಾರ್ಯಾರು ಫ್ರೆಂಡ್ಸು, ಎಲ್ಲ ಗೊತ್ತು ನನಗೆ. ಬಟ್ ನಿಮ್ಮ ಅವರ ಬಾಂಧವ್ಯ ಎಷ್ಟು ಕ್ಲೋಸ್ ಆಗಿದೆ ಅಂದರೆ, ಸರ್ ನೀವು ನಂಗೆ ಹೇಳಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಇವತ್ತಿಗೆ 27 ವರ್ಷದ ಹಿಂದೆ ಒಂದು ಮಗುನ ನಿಮ್ಮ ತಂದೆ ನಮ್ಮ ಆಶ್ರಮದಿಂದ ದತ್ತು ತಗೊಂಡು ಹೋಗಿದ್ರು. ಆವಾಗಿನಿಂದ ಅವ್ರದ್ದು ನಮ್ಮದು ಬಾಂಧವ್ಯ, ಫ್ರೆಂಡ್ಶಿಪ್. ಪ್ರೀತಿಯ ಅರ್ಥವಾ ತಿಳಿಯದೆ ನಾ ಬದುಕಿದೆ.
ನನ್ನ ಊಹೆಗೂ ಮೀರಿದ ತ್ಯಾಗವ ನೀ ಮಾಡಿದೆ, ಮುಡಿಪಾಯಿತೆ ನಿನ್ನ ಜೀವನ ನನ್ನ ಕೀರ್ತಿಗೆ. ನನಗೆ ತಿಳಿಯದೆ ನಾ ನಿನ್ನ ತಿಳಿದುಕೊಂಡೆ, ನೀನಿಲ್ಲದೆ ಶೂನ್ಯನ ಅಪ್ಪ ನನ್ನ ಪಾಲಿನ ದೈವ ನೀ ಅಪ್ಪ. ಬದುಕೂರ ಬಣ್ಣ ನೀ ಅಪ್ಪ ನನ್ನ ಕೀರ್ತಿಗೆ ಹೆಸರು ನೀ ಅಪ್ಪ. ಹಲೋ ಮೇಡಮ್, ಏನೋ ಮಾತಾಡಬೇಕು ಅಂತ ಕರೆದ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ರೋಡ್ ನೋಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ರೋಡೇ ಕಾಣುತ್ತೆ ಅಂತ ನನ್ನನ್ನು ತೋರ್ಸಕ್ಕೆ ಕರೆದ್ರಾ? ಸೂರ್ಯ, ನಾನು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಾನೇ ತಾನೇ ಕರೆಸಿರೋದು ನಿನಗೆ. ಏನು ಹೇಳಿ? ಅದು ಪರವಾಗಿಲ್ಲ, ಹೇಳಿ. ನಾನು ತುಂಬ ದಿವಸದಿಂದ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಇದ್ದೆ. ನಾನು ತುಂಬ ಇಷ್ಟಪಡ್ತಿದ್ದೀನಿ ನಿಮ್ಮನ್ನ. ಐ ಲವ್ ಯು ಸೂರ್ಯ. ನೋಡಿ ಸ್ವಾತಿ ಅವರೇ, ನನಗೆ ಈ ಪ್ರೀತಿ ಮೇಲೆಲ್ಲ ನಂಬಿಕೆ ಇಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿನೇ ಇಲ್ದಂಗೆ ಬೆಳೆದವನು. ಪ್ರೀತಿ ಮೇಲೆ ಗೌರವ ಇಲ್ಲ ಅಂತ ಏನಲ್ಲ, ಪ್ರೀತಿ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಫಸ್ಟ್ ನನ್ನ ಲೈಫಲ್ಲಿ ನಾನು ಸೆಟ್ಲ್ ಆಗಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನಂತರ ಕಷ್ಟಪಡ್ತಾ ಇರೋರು ತುಂಬ ಜನ ಇದ್ದಾರೆ, ಅವ್ರಿಗೆಲ್ಲ ಆಸರೆ ನಾನಾಗಬೇಕು. ನೀವಿವಾಗ ನನ್ನ ಲವ್ ಮಾಡಿ ನಂಬ್ಕೊಂಬಂದ್ರೆ ನಿಮ್ಮನ್ನ ಹೆಂಗೆ ಸಾಕಲಿ? ಅದಕ್ಕಾದರೂ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕಲ್ವಾ? ನಿಮಗೆ ಕಾನ್ಫಿಡೆನ್ಸೇ ಇದ್ದರೆ, ಪ್ರೀತಿ ಮೇಲೆ ನಂಬಿಕೆ ಇದ್ದರೆ, 2 ವರ್ಷ ಇನ್ನೆರಡೇ ವರ್ಷ ಕಾಯ್ತಾ ಇರಿ, ನಾನೇ ನಿಮ್ಮ ಹತ್ರ ಬರ್ತೀನಿ. ಸೂರ್ಯ, ಸೂರ್ಯ, ಏ ಏನೋ ಲೆಟರ್ ಬಂದಿದೆ ನೋಡು. ಲೆಟರ್? ಏನದು? ಏನು? ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ, ಕೆಲ್ಸ ಸಿಕ್ಬಿಡ್ತು, ಕೆಲ್ಸ ಸಿಕ್ಬಿಡ್ತು. ಆ ದೇವ್ರು ಕಂಗ್ರಾಟ್ಸ್, ನೀನ್ ಇಷ್ಟು ದಿನ ಪಡ್ತಿದ್ದ ಕಷ್ಟಕ್ಕೆ ಇವತ್ ಪ್ರತಿಫಲ ಸಿಕ್ತೋ. ಆಲ್ ದಿ ಬೆಸ್ಟ್ ಲೈಫಲ್ಲಿ, ಹಿಂಗೆ ಯಾವಾಗ್ಲೂ ಗೆಲ್ತಾ ಇರೋ, ಆಯ್ತಾ? ಆಲ್ ದಿ ಬೆಸ್ಟ್. you
ಮಗ್ನೇ ಬೇಕಿತ್ತ ನಿನಗೆ? ಆ ನನಗೆ ಗೊತ್ತಿತ್ತು ಕಣೋ, ಕೊನೆಗೆ ನಿನಗೆ ಇದೇ ಸ್ಥಿತಿ ಆಗುತ್ತೆ ಅಂತ. ಯಾರು ನೀನು? ಎಲ್ಲಿದ್ಯಾ? ನಿಂಗಿದೆಲ್ಲ ಯಾಕೆ ಬೇಕು? ಗ್ರೋ ಕೂಲ್ ಕೂಲ್, ಇಷ್ಟು ದಿವಸನೇ ನೀನನ್ನು ಕಂಡಿಡಕ್ಕಾಗಿಲ್ಲ, ಇವಾಗ ಹೆಂಗೋ ಕಂಡಿಡಿತ್ಯಾ? ನೀನ್ ಯಾರಾದ್ರೆ ನನ್ಗೇನು ತೊಂದ್ರೆ ಕೊಟ್ಬೇಡ, ಪ್ಲೀಸ್ ಬಿಟ್ಬಿಡು. ನಾನು ಸಾಯ್ಬೇಕು. ಸಾಯ್ತೀಯಾ? ಸಾಯಿ, ಆದ್ರೆ ನಾನು ಹೇಳದನ್ನ ಕೇಳ್ಬಿಡು ಸಾಯಿ. ನನಗ್ಯಾರು ಕಾಣಿಸ್ತಿಲ್ಲ, ನೀನ್ ಎಲ್ಲಿದ್ಯಾ? ಚಿನ್ನಾ, ಕನ್ಫ್ಯೂಷನ್ ಅಲ್ಲಿದ್ರೆ ಏನೂ ಕಾಣಲ್ಲ. ಕಣ್ಬಿಟ್ಟು ಕರೆಕ್ಟಾಗಿ ನೋಡು, ಒಂದು ಕ್ಲಾರಿಟಿಗೆ ಬರ್ತೀಯಾ. ನಾನು ಅವತ್ತೇ ಅಂದೆ ತಾನೇ, ಈ ಪ್ರೀತಿ ಗೀತಿ ಎಲ್ಲ ಬೇಡ ಕಣೋ, ಹಾಳಾಗಿ ಹೋಗ್ತೀಯಾ ಅಂತ ಅಂತ ಅಂದೆ. ಕೇಳಿಸ್ಕೊಂಡ್ಯಾ? ಇಲ್ಲ. ಯಾಕೆ ಕೇಳಿಸ್ಕೊಂತ್ಯಾ? ಇವಾಗ ಅನ್ಭವಿಸು. ಅದ್ಯಾವ್ದ ಹುಡುಗಿ ಏನೋ ಹೇಳಿದ್ಲು ಅಂತ ಸಾಯಕ್ಕೆ ಹೋಗ್ತಿದ್ಯಲ್ಲೋ. ನನ್ನ ಮಗನೇ ಚಿನ್ನ ಮುದ್ದು ಬಂಗಾರ ಬೆಳ್ಳಿ ಅನ್ಕೊಂಡಿದ್ದಲ್ಲ, ಅವ್ರ ಅಪ್ಪಂಗೆ ಬೇಕಾಗಿದ್ದು ಗೌರ್ಮೆಂಟ್ ಕೆಲಸ ಇರೋ ದುಡ್ಡಿರೋ ಅಳಿಯನೇ. ಥೂ, ನಿನ್ನಂಥವನಲ್ಲ. ನೋಡು, ದುಡ್ಡು ಮಾಡು, ದಡ್ಡ ಆಗ್ಬೇಡ. ಅವ್ರ ಅಪ್ಪಂಗೆ ಬೇಕಾಗಿರೋದಲ್ಲ ನಿನ್ನ ಹತ್ರ ಇದ್ದಿದ್ರೆ ಇವತ್ತು ಆ ಹುಡುಗಿ ನಿನ್ನ ಹತ್ರ ಇರ್ತಿದ್ಲು. ಈ ಥರ ಸಾಯೋ ಯೋಚನೆನೂ ಮಾಡ್ತಿದ್ದಿಲ್ಲ ನೀನು. ದುಡ್ಡು ಮಾಡೋದು ಬಿಟ್ಟು ಬೇಬಿ ಬೇಬಿ, ಇನ್ನೊಂದು 2 ವರ್ಷ ಗೌರ್ಮೆಂಟ್ ಕೆಲಸ ತಗೋತೀನಿ, ಆಮೇಲೆ ನೀವು ಅಪ್ಪ ಅಮ್ಮ ತಗೊಂಡು ಒಪ್ಪಿಸ್ತೀನಿ ಅಂದರೆ ಯಾವಳ ಗುರು ಕಾಯ್ತಾಳೆ? ನೋಡೋಕೇನೋ ಸಖತ್ತಾಗಿದ್ಯಾ, ಗಟ್ಮುಟ್ಟ ಕೂಡ ಇದೆಯಾ, ತಿಳ್ಕೊಂಡಿದ್ಯಾ, ಓದ್ಕೊಂಡಿದ್ಯಾ? ತಲೆ ಓಡಿಸಿ ದುಡ್ಡು ಮಾಡು, ಅದನ್ನ ಬಿಟ್ಟು ಈ ಲವ್ವು ಡವ್ವು ಅಂದ್ಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೊಂತಿದ್ಯಾ. ಹೌದು, ನೋಡಲೋ ಹೆಂಗಾಗಿದೆ ನೋಡೋ, ನನ್ನೂ ಹಾಳು ಮಾಡ್ತಿದ್ಯಲ್ಲೋ. ವರುಣ್, ಇವನ್ ಮಾತು ಕೇಳಬೇಡ, ಇವನ್ ಹೇಳ್ತಿರೋದೆಲ್ಲ ತಪ್ಪು, ಇವನ್ ಮಾತು ಕೇಳಲೇಬೇಡ.
ಸಬಾಷ್ ಬಂದ್ಯಾ ಬಾ. ಇಷ್ಟೊತ್ತಾದ್ರೂ ನೀನು ಎಲ್ಲಿದ್ಯಾ ಅಂತ ಯೋಚನೆ ಮಾಡ್ತಿದ್ದೆ, ಬಂದೇ ಬಿಟ್ಟಲ್ಲೋ. ನೀನೊಂಥರ ಈ ಬೆನ್ಗತ್ತಿರೋ ಭೇತಾಳ ಇದ್ದಂಗೆ, ನನ್ನನ್ನು ಎಲ್ಲಿ ಬಿಡ್ತೇ ಹೇಳು. ನಿನ್ನ ಮಾತು ಕೇಳೆ ನನ್ನ ಮಗ ಹಾಳಾಗಿರೋದು. ಈ ಜಗತ್ತು ನಿಂತಿರೋದು ಪ್ರೀತಿ ಮೇಲೆ. ನೀ ಅನ್ಕೊಂಡಿರೋ ಥರ ದುಡ್ಡು ಮೇಲೆ ಅಲ್ಲ, ಪ್ರೀತಿ ಮೇಲ. ಈ ಪ್ರೀತಿಯಿಂದ ಏನೂ ಸತ್ತಕ್ಕಾಗಲ್ಲ. ಈ ಜಗತ್ತಿಗೆ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ತಪ್ಪು, ನೀನು ತಪ್ಪು ತಪ್ಪಾಗಿ ತಿಳ್ಕೊಂಡಿದ್ಯಾ. ಇವನ್ ದಾರಿ ಕೂಡ ತಪ್ಪಿಸ್ತಿದ್ಯಾ. ಸಾಧ್ಯ ಆದರೆ ಅವನು ಬದುಕಕ್ಕೆ ಪ್ರೇರಣೆ ಕೊಡು. ಅದನ್ನ ಬಿಟ್ಟು ಪ್ರೀತಿ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಬೇಡ. ಅಯ್ಯೋ, ಈ ಪ್ರೀತಿ ಅನ್ನೋದು ಒಂಥರ ಭೂಮಿ ಮತ್ತು ಆಕಾಶ ಇದ್ದಂಗೆ, ನೋಡೋರಿಗೆ ತುಂಬ ದೂರ ಅನಿಸುತ್ತೆ. ಆದರೆ ಮಳೆ ಬಂದು ಆ ಹಸಿರು ಚಿಗುರಿದಾಗಲೇ ಆ ಸಂಬಂಧ ಗೊತ್ತಾಗೋದು. ಏನೋ ಸಂಬಂಧನ ಏನೇನೋ ದೊಡ್ಡ ದೊಡ್ಡದಾಗೆಲ್ಲ ಮಾಡ್ತಿದ್ಯಾ, ಇದೆಲ್ಲ ಎಲ್ಲಿ ಕಲಿತೆ, ಯಾರ ಗುರು ಹೇಳ್ಕೊಟ್ಟಿದ್ದು? ಜೀವನ ಬೇಕಾಗಿರೋದು ದುಡ್ಡು, ಸುಮ್ಮನೆ ಏನೇನೋ ಹೇಳಿ ಅವನ ಜೀವನನ ಹಾಳು ಮಾಡ್ತಿದ್ಯಾ. ದುಡ್ಡು ಮಾಡೋದು ಬಿಟ್ಟು ಪ್ರೀತಿ ಗೀತಿ ಎಲ್ಲ ವೇಸ್ಟು. ತಮಾಷೆ ಆಗೋಯ್ತು ನಿನಗೆ? ಪ್ರೀತಿ ಅಂದರೆ ಪ್ರೀತಿ ಅರ್ಥ ಗೊತ್ತೇ ಅವನು ನಿನಗೆ? ಪ್ರೀತಿ ಇರೋದ್ರಿಂದನೇ ನೀನು ಅವನ ಉಳ್ಸಕ್ಕೆ ಬಂದಿರೋದು. ವಾ, ಅಯ್ಯೋ ಇಷ್ಟಮ್ ಯಾವಾಗ ಬಂತು ಅವನಿಗೆ? ನಾನು ಕುರುಡು ಕಾಂಚನ ಅನ್ಕೊಂಡಿದ್ದೆ, ಆದರೆ ಕಾಂಚನ ಮೇಲೆ ವ್ಯಾಮೋಹ ಇರೋರು ಎಲ್ಲರೂ ಕುರುಡ್ರೆ ಅಂತ ಗೊತ್ತಾಯಿತು. ಶೂಟಿಗೆ ತಗೊಂಡ್ಬರುತ್ತೆ. ಈ ಜಗತ್ತಲ್ಲಿ ಪ್ರೀತಿನ ಯಾರೊಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಈ ವಯಸ್ಸಿನ ಹುಡುಗರು ನಿಜವಾದ ಪ್ರೀತಿಗೂ ಆಕರ್ಷಣೆಗೂ ವ್ಯತ್ಯಾಸನೇ ತಿಳ್ಕೊಳ್ದೆ ಅವ್ರವ್ರ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ನಮ್ದವ್ರಿಗೆಲ್ಲ ಮೋಸ ಮಾಡ್ತಿದ್ದಾರೆ. ವರುಣ್, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ, ನಾನು ಬರ್ತೀನಿ. ಇಷ್ಟ ಗುರು, ಈ ಪ್ರೀತಿ ಅನ್ನೋದು ರೋಡ್ನಲ್ಲಿ ಕೈ ಬಿಟ್ಟು ಹೋಗೋ ಥರ, ಆದರೆ ಈ ದುಡ್ಡು ಹುಟ್ಟಾಗಿಂದ ಸಾಯೋ ತನಕ ದುಡ್ಡೇ ಬೇಕು. ಇವಾಗ ನೀವು ಕುಡಿತಾರೆ ವಿಷ ಕೂಡ ದುಡ್ಡು ಕೊಟ್ಟೆ ತಂದಿರೋದು. ಯೋಚನೆ ಮಾಡು, ನಾನು ಹೇಳೋದು ಎಲ್ಲ ಹೇಳಿದ್ದೀನಿ, ಸಾಯೋದು ಬಿಡೋದು ನಿನಗೆ ಬಿಟ್ಟಿರೋದು. ನಾನು ಬರ್ತೀನಪ್ಪ, ಟಾಟಾ, ಸೀ ಯು. ಇಲ್ಲ, ನಾನು ಸಾಯ್ತೀನಿ, ನಾನು ಸಾಯಲೇಬೇಕು. ನಾನು ಮಾಡಿದ್ದೆಲ್ಲ ತಪ್ಪು, ನಾನು ಸಾಯ್ಬೇಕು. ಇಲ್ಲ, ಸಾಯ್ತೀನಿ, ನಾನು ಸಾಯ್ತೀನಿ. ಹಲೋ ಕಂದ, ವರುಣ. ಹಲೋ ಅಮ್ಮ. ಯಾಕೋ ಕೂಸಿ, ಶೀತ ಆಗಿದೆಯಾ? ಹುಷಾರಾಗಿದೆಯಾ ತಾನೆ? ತಿಂಡಿ ಎಲ್ಲ ಮಾಡ್ತಾ ಇದೆಯೋ ಇಲ್ವೋ? ಫಸ್ಟು ನಿನ್ನ ಆರೋಗ್ಯ ನೋಡ್ಕೋ, ಆಮೇಲೆ ನೀನು ಎಷ್ಟಾದರೂ ಓದ್ಕೋ. ವರ್ಣ, ಅದೇ ಪಕ್ಕದ ಮನೆ ಸುರೇಶ ಇದ್ನಲ್ಲ, ಅದೇ ಕಣೋ, ನೀನು ಅವ್ರ ಹತ್ರ ಬುಕ್ಕ ಇಸ್ಕೊತಿದ್ಯಲ್ಲ ಓದೋಕೆ, ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿತ್ತಲ್ಲಪ್ಪ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಯಾವುದೋ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಅನ್ಕೊಂಡು ಹುಡುಗಿ ಕೈಕೊಟ್ಲು ಅನ್ನೋ ಕಾರಣಕ್ಕೆ ವಿಷ ಕುಡಿದು ಸತ್ತೋಗ್ಬಿಟ್ನಂತಪ್ಪ. ಅಯ್ಯೋ ಚೆಚೆ, ನಿನ್ನ ಹತ್ರ ನಾನೊಳ್ಳೆ ಹೇಳ್ತಾ ಇದ್ದೀನಲ್ಲ, ನನ್ನ ಮಗ ಹಾಗಲ್ಲ ಬಿಡು. ಹೋಗ್ಲಿ ಅದು ಬಿಡು, ನಾನೀಗ ಫೋನ್ ಮಾಡಿದ್ದೇನು ವಿಚಾರ ಗೊತ್ತಾ? ಅದೇ ಕಣೋ, ನೀನ್ ಕೇಳ್ತಾ ಇದೆಯಲ್ಲ ಯಾವುದೋ ಗೌರ್ಮೆಂಟ್ ಕೆಲ್ಸಕ್ಕೆ ಅಷ್ಟೊಂದು ದುಡ್ಡನ್ನ, ನಾನು ತಾನೇ ಎಲ್ಲಿಂದ ಅಂತ ತಂದ್ಕೊಡ್ಲಿ ಹೇಳು. ಅಪ್ಪ ಇದ್ದಿದ್ರೆ ಹೇಗೋ ಮಾಡ್ತಾ ಇದ್ರು, ಇವಾಗ ನಾನು ತಾನೇ ಏನ್ ಮಾಡ್ಲಿ ಹೇಳು? ಇರೋದು
ಒಂದೇ ಎಕರೆ ಹೊಲ, ಇದ್ರಲ್ಲೇ ನಾನ್ ಮನೆ ನಡ್ಸ್ಕೊಂಡು ಹೋಗ್ತಾ ಇದೀನಿ. ಇನ್ನೊಂದ್ ಖುಷಿ ವಿಷಯ ಏನ್ ಗೊತ್ತಾ, ಇದೇ ವಿಚಾರನ ನಿನ್ಗೆ ಹೇಳ್ಬೇಕು ಅಂತ ಇರೋದು ಕಂದ. ಅದೇ ಮೇಸ್ತ್ರಿ ರಾಮಣ್ಣ ಇದ್ರಲ್ಲ ನಮ್ ಹೊಲದಲ್ಲಿ, ಅದ್ ಯಾವ್ದೋ ಕಂಪ್ನಿ ಕಟ್ತಾರೆ ಅಂತ ಹೇಳಕ್ ಬಂದಿದ್ರು. ಅದಕ್ಕೆ ನಮ್ ಹೊಲನು ಕೊಡ್ತೀರಾ ಅಂತ ಕೇಳಕ್ಕೆ ಅಂತ ಬಂದಿದ್ರು ಕಣೋ. ಹೊಲ ಕೊಟ್ಬಿಟ್ರೆ ನಿನ್ ಕೆಲ್ಸಕ್ ಬೇಕಾಗಿರೋಷ್ಟು ದುಡ್ಡು ಸಿಗತ್ತೆ. ನನಗೂ ಇಲ್ಲಿ ಒಬ್ಳೆ ಇರೋಕೆ ಆಗ್ತಾ ಇಲ್ಲ ಕಣೋ. ಇರೋ ಈ ಒಂದ್ ಮನೇನು ಮಾರಿ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಹಲೋ ವರ್ಣ, ನಾನು ಊರಿಗೆ ಬರ್ತಾ ಇದ್ದೀನಿ.